ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ನಡೆಸಿಕೊಡುತ್ತಿರುವಂಥ 29ನೆಯ ಕಾರ್ಯಕ್ರಮ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಳೆದ ಎರಡು ವಾರದಿಂದ ನಾವು ನಾಯಿ ನೆರಳು ಎಸ್ ಎಲ್ ಭೈರಪ್ಪ ಬರೆದ ನಾಯಿ ನೆರಳು ಕಾದಂಬರಿಯನ್ನು ವಾಚಿಸ್ತಾ ಇದ್ದೀವಿ. ಇವತ್ತು 4ನೇ ಅಧ್ಯಾಯದಿಂದ ಆ ವಾಚನವನ್ನು ಮುಂದುವರಿಸ್ತೇನೆ. ಈ ಹಿಂದಿನ ಭಾಗದಲ್ಲಿ ಕ್ಷೇತ್ರಪಾಲ ತಿರುಮಲ ಜೋಯಿಸರ ಮಗ ಹುಟ್ಟಿದಾಗದಿಂದ ತನಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಮಗು ಇದ್ದ ಅಂತ ಹೇಳ್ತಾ ಇದ್ದ ವಿಷಯ ಅಚ್ಚಣ್ಣಯ್ಯನವರಿಗೆ ತಿಳಿದು ಅವರ ಹಿಂದಿನ ಮಗ ವಿಶ್ವೇಶ್ವರ 20 ವರ್ಷಗಳ ಹಿಂದೆ ಮರಣ ಹೊಂದಿದ್ದಾನೆ, ಅದೇ ಮಗ ಕ್ಷೇತ್ರಪಾಲನಾಗಿ ಹುಟ್ಟಿರುವುದು ಅಂತ ಮನಸ್ಸಿಗೆ ಅರ್ಥವಾಗಿ ಅವನನ್ನು ಕರೆದುಕೊಂಡು ಬರ್ತಾರೆ. ಮಗ ಅಂತ ಒಪ್ಪಿಕೊಂಡ್ರು ಅವನ ಹೆಂಡತಿ ವೆಂಕಮ್ಮಯ್ಯನ ಅವಳು ಗಂಡ ಅಂತ ಒಪ್ಕೊಳ್ಳಿಕ್ಕೆ ಕಷ್ಟ ಬರ್ತಾಳೆ. ತುಂಬ ಮನಸ್ಸಿನಲ್ಲಿ ನೋವಿಗೆ ಆತಂಕಕ್ಕೆ ಒಳಗಾಗ್ತಾಳೆ. ಅವಳ ಮನಸ್ಸಿನಲ್ಲಾಗುವಂಥ ಭಾವನೆಗಳನ್ನು ಆಲೋಚನೆಗಳನ್ನು ಕಳೆದ ವಾರ ನೋಡಿದ್ವಿ. ಕೊನೆಗೆ ಕ್ಷೇತ್ರಪಾಲನ ಮಾತಿನಂತೆ ನನಗ್ಯಾಕೆ ಹಾಸಿಗೆ ಜೊತೆಗೆ ಹಾಕಲ್ಲ, ನೀನ್ಯಾಕೆ ನನ್ನ ಜೊತೆ ಮಲಗಲ್ಲ ಅಂತ ಕೇಳಿದ್ದ ಕಾರಣದಿಂದ ತನ್ನ ಅತ್ತೆಯೊಡನೆ ಸಮಾಲೋಚಿಸಿ ಅತ್ತೆ ಮಾವ ಅವರನ್ನು ಗಂಡ ಹೆಂಡಿಯರನ್ನಾಗಿ ಒಪ್ಕೊಳ್ತಾರೆ. ಅಲ್ಲಿಯವರೆಗೆ ನಾವು ಕಳೆದ ವಾರ ನೋಡಿದ್ವಿ. ಈಗ 4ನೇ ಅಧ್ಯಾಯದಿಂದ ಈ ವಾರದ ವಾಚನ ಪ್ರಾರಂಭ. ಅವರಿಬ್ಬರು ಅಟ್ಟಹತ್ತಿ ಹೋದ ಮೇಲೆ ಅಚ್ಚಣ್ಣಯ್ಯ ಮತ್ತು ನಂಜಮ್ಮ ಕೆಳಗಿನ ತೊಟ್ಟಿಯಲ್ಲಿ ಮಲಗಿಕೊಂಡರು. ಇಷ್ಟು ದಿನದ ತನಕ ವಿಶ್ವೇಶ್ವರ ಮಲಗುತ್ತಿದ್ದ ಮಂಚದ ಮೇಲೆ ಅಚ್ಚಣ್ಣಯ್ಯ ತಮ್ಮ ಹಾಸಿಗೆಯನ್ನು ಉರುಡಿಸಿಕೊಂಡರು. ಇಷ್ಟು ದಿನವೂ ಸೊಸೆಯೊಡನೆ ಮಲಗುತ್ತಿದ್ದ ಅಡಿಗೆಯ ಪಕ್ಕದ ಹಜಾರದಲ್ಲಿ ಒಬ್ಬರೇ ಮಲಗಲು ಬೇಸರವಾಗಿ ನಂಜಮ್ಮ ತಮ್ಮ ಹಾಸಿಗೆಯನ್ನು ತಂದು ಕಂಬದ ಹತ್ತಿರ ಎಳೆದುಕೊಂಡರು. ದೀಪ ತುಂಬಿದ ಮೇಲೆ ಆಕೆ ಕೇಳಿದರು, ಹೀಗೆ ಆಗುತ್ತೆ ಅಂತ ನಮಗೆ ಗೊತ್ತಿತ್ತೇ? ಮುಂದಿನದೆಲ್ಲ ಗೊತ್ತಿರೋಕೆ ನಾವೇನು ದೇವ್ರೆ, ಬೆಟ್ಟದ ಜೋಗಯ್ಯನಾದರೆ ವಾಸಿ, ಹಿಂದಿನದು ಮುಂದಿನದು ಎಲ್ಲ ತಿಳ್ಕೊಂಡಿರ್ತಾನೆ. ನೀವು ಮಧ್ಯಾಹ್ನ ಹೋಗಿದ್ರಲ್ಲ, ಏನಂದ? ಏನೂ ಇಲ್ಲ, ನಾನು ವಯಸ್ಸಿನಲ್ಲಿ ಹೀಗೆ ವ್ಯತ್ಯಾಸ ಇದೆಯಲ್ಲ ಅಂದೆ. ಅದಕ್ಕೆ ಅವನು, ಆತ್ಮಕ್ಕೆ ಎಂಥ ವಯಸ್ಸು, ಶರೀರ ಹುಟ್ಟುತ್ತೆ ಬಿದ್ದೋಗುತ್ತೆ, ಅದರ ವಯಸ್ಸನ್ನು ಕಟ್ಕೊಂಡು ಏನು ಮಾಡೋದು? 5ನೇ ವರ್ಷದ ಮಗುವಾದರೂ ಬಾಲಕೃಷ್ಣನನ್ನು ನಮಗಿಂತ ಚಿಕ್ಕವನು ಅನ್ನೋಕ್ಕಾಗುತ್ತೆಯೇ ಅಂತ ಹೇಳ್ದ. ಜೋಗಯ್ಯನ ಮಾತು ಸರಿ, ಅವನು ಎಷ್ಟು ಜನ ಸಾಧುಸಂತರನ್ನು ನೋಡಿದ್ದಾನೆ, ಎಷ್ಟು ತಪಸ್ಸು ಮಾಡಿದ್ದಾನೆ, ಅವನಿಗೆ ದೇವರು ಪ್ರತ್ಯಕ್ಷವಾಗಿಲ್ವೇ? ಆ ಮುತ್ತುಗದ ಕಾವಲಿನ ಆಚೆ ಬೆಟ್ಟದ ಮೇಲೆ ಒಬ್ಬನೇ ಇದ್ದಾನಲ್ಲ 50 ವರ್ಷದಿಂದ, ಹುಲಿ ಕಿರುಬವಾದರೂ ಅವನನ್ನು ಏನೂ ಮಾಡಿಲ್ಲ, ದೇವರಲ್ಲದೆ ಅವನ ರಕ್ಷಣೆಯನ್ನು ಮತ್ಯಾರು ಮಾಡಿರಬೇಕು? ಅಚ್ಚಣ್ಣಯ್ಯನ ಮನಸ್ಸು ಇನ್ನು ಯಾವುದೋ ಅತಿ ಹಿಂದಿನ ಘಟನೆಯೊಂದನ್ನು ಕುರಿತು ಯೋಚಿಸುತ್ತಿತ್ತು. ಅವರು ಯಾವ ಮಾತನ್ನು ಆಡದೆ ಸುಮ್ಮನೆ ಮಲಗಿದರು. ಅವರಿಗೆ ನಿದ್ರೆ ಬಂದಿರಬಹುದೆಂದು ನಂಜಮ್ಮನು ಸುಮ್ಮನಾದರೂ ಆಕೆಗೆ ನಿದ್ರೆ ಹತ್ತಲಿಲ್ಲ. 4-6 ಸಲ ಆ ಮಗ್ಗಲು ಈ ಮಗ್ಗಲಾದರೂ ಕಣ್ಣು ಹತ್ತಲಿಲ್ಲ. ಕಲಿಗಾಲದಲ್ಲಿ ದೇವರು ದಿಂಡ್ರು ಎಲ್ಲ ಸುಳ್ಳು ಅಂತಾರೆ, ದೇವರಿಲ್ಲದೆ ಇದೆಲ್ಲ ಹೇಗಾಗುತ್ತೆ? ಯಂಕ ಇಷ್ಟು ದಿನವೂ ಗಂಡ ಸತ್ತೋಳ ಹಾಗೆ ಇದ್ದಳು, ಈಗ ಅವಳ ಗಂಡನೇ ಮತ್ತೆ ಸಿಕ್ಕಿ ಸಂಸಾರನೂ ಶುರುವಾಗೋದು ಅಂದರೆ ಎಲ್ಲ ಭಗವಂತನೇ ಇಚ್ಛೆ. ನಮಗೂ 18 ವರ್ಷವಾದ ಮೇಲೆ ಸತ್ತು ಹೋಗಿದ್ದ ಮಗ ಮತ್ತೆ ಸಿಕ್ಕಿದ. ಅವನು ಮೊದಲು ಒಂದು ಥರ ಇರ್ತಿದ್ದ, ಬೆಟ್ಟ ಜೋಗಯ್ಯ ಇವರ ಕಡೆಗೆ ಧ್ಯಾನ ಹೆಚ್ಚು, ಈಗಲೂ ಹಾಗೇ ಇದ್ದಾನೆ. ಅವನು ಸದಾ ಅಮ್ಮ ಅಮ್ಮ ಅಂತ ನನ್ನ ಹತ್ರ ಕೂತಿರೋದು ಇದ್ರೆ, ಕೂತಿರದೇ ಇದ್ರೆ ಬೇಡ, ಹೀಗೆ ಜೀವಂತವಾಗಿ ನಮ್ಮ ಕಣ್ಣೆದುರಿಗೆ ಇದ್ದು ಬಿಟ್ಟರೆ ಸಾಕು. ಜೋಗಯ್ಯನ ಹತ್ತಿರಕ್ಕೆ ಹೋಗಿ ಬರ್ತಿರಲಿ, ಒಬ್ಬೊಬ್ಬರಿಗೆ ಸಾಯೋ ಕಾಲ ಬಂದರೂ ದೇವರ ಧ್ಯಾನ ಬರೋಲ್ಲ, ಇನ್ನು ಬಾಕಿಯವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಂದು ಬಿಡುತ್ತೆ. ಜೋಗಯ್ಯನಿಗೆ ಎಷ್ಟು ಚಿಕ್ಕದ್ರಲ್ಲಿ ಬರಲಿಲ್ವೇ? ವಿಶ್ವೇಶ್ವರ ತೀರ ಜೋಗಯ್ಯನ ಹಾಗಲ್ಲ, ಆದರೂ ಅವನು ಪೂರ್ತಿ ಸಂಸಾರಕ್ಕೆ ಯಾವತ್ತೂ ಅಂಟಿಕೊಂಡಿಲ್ಲ. ಈ ಸಂಸಾರದಲ್ಲಿ ಏನಿದೆ ಅಂತ ಅಂಟಿಕೊಂಡಿರಬೇಕು. ನಂಜಮ್ಮನ ಯೋಚನೆಯು ಹೀಗೆ ವೈರಾಗ್ಯ ವೇದಾಂತಗಳ ಕುರಿತು ಸಾಗುತ್ತಿತ್ತು. ಅಚ್ಚಣ್ಣಯ್ಯನಿಗೂ ನಿದ್ರೆ ಬಂದಿರಲಿಲ್ಲ, ಅವರು ಸುಮ್ಮನೆ ಮಲಗಿ ಏನೋ ಯೋಚಿಸುತ್ತಿದ್ದರು. ಅಷ್ಟರಲ್ಲಿ ಹೊರಗೆ ನಾಯಿ ಬೊಗಳಿದ ಶಬ್ದವಾಯಿತು. ಬೊಗಳಿದುದು ವಿಶ್ವೇಶ್ವರನ ನಾಯಿ, ಮನೆಯ ಸೀಳುನಾಯಿಯು ಬೊಗಳಿದ ಹಾಗಾಯಿತು. ಸೀಳುನಾಯಿಯು ಯಾರೋ ಗುರುತಿನವರನ್ನು ಕಂಡಂತೆ ಕುಯಿಂಗುಡಲು ಮೊದಲು ಮಾಡಿತು. ಆದರೆ ವಿಶ್ವೇಶ್ವರನ ನಾಯಿ ಪರಕೀಯರನ್ನು ಕಂಡಂತೆ ಊರಿನಲ್ಲೆಲ್ಲ ಮೊಳಗುವ ಹಾಗೆ ಬೊಗಳಿತು. ಕೊನೆಗೆ ಮನೆಯವೇ ಆದ ಆ 2 ನಾಯಿಗಳಿಗೂ ಕಚ್ಚಾಟ ಪ್ರಾರಂಭವಾಗಿ ಯಾರೋ ಹೊರಗಿನಿಂದ, ಏ ಏ ಮುಂಡೇದೆ ಸುಮ್ಮಿರು, ಇದ್ಯಾವುದೋ ನಾಯಿ ಬೊಗಳ್ತಾ ಇದೆ ಎಂದರು. ಅಚ್ಚಣ್ಣಯ್ಯ ನಂಜಮ್ಮನಿಗೆ ತಕ್ಷಣ ಗೊತ್ತಾಯಿತು, ಹೊರಗೆ ಬಂದಿದ್ದವನು ಅವರ ಮಗ ಮೊಮ್ಮಗ ಅಚ್ಯುತ. ಅಚ್ಚಣ್ಣಯ್ಯ ತಕ್ಷಣ ಎದ್ದು ಹಿಪ್ಪೆ ಎಣ್ಣೆಯ ಹಣತೆಯನ್ನು ಹೊತ್ತಿಸಿ ಹೋಗಿ ಬಾಗಿಲು ತೆಗೆದರು. ಅಚ್ಯುತ ಹೆಗಲ ಮೇಲೆ ಒಂದು ಗಂಟನ್ನು ಇಟ್ಟುಕೊಂಡು ನಿಂತಿದ್ದ. ಅವನ ಹಿಂದೆಯೇ ಒಬ್ಬ ಆಳು ಒಂದು ತಗಡಿದ ಪೆಟ್ಟಿಗೆ ಹೊತ್ತುಕೊಂಡಿದ್ದ. ಅಚ್ಯುತ ಕೇಳಿದ, ಅರಸೀಕೆರೆಗೆ ಗಾಡಿ ಕಳಿಸಿ ಅಂತ ಕಾಗದ ಬರೆದಿದ್ನಲ್ಲ? ನಿಜವಾಗ್ಯೂ ಕಾಗದ ಬಂದೇ ಇಲ್ಲ, ನಡ್ಕಂಡೇ ಬಂದ್ಯಾ? ಹ್ಞೂ. ಅಚ್ಯುತ ಬೆಂಗಳೂರಿನಲ್ಲಿ ಕಾಲೇಜ್ ಓದುತ್ತಿದ್ದ,
ನಂಜಮ್ಮ ಬೇಗ ಎದ್ದು ಒಂದಿಷ್ಟು ಅನ್ನಕ್ಕೆ ಇಟ್ಟರು. ಸೊಸೆಯನ್ನು ಕೂಗಬೇಕೆಂದು ಮನಸ್ಸಾದರೂ ಇವತ್ತು ನಡುವೆ ಎಬ್ಬಿಸಬಾರದೆಂದು ಸುಮ್ಮನಾದರು. ಅಚ್ಯುತ ಸಂಗಡ ಬಂದಿದ್ದ ಆಳಿಗೆ ಊಟಕ್ಕೆ ಇಕ್ಕಿದ ಮೇಲೆ ಇಲ್ಲೇ ಗಂಜಲಗಟ್ಟದಾಗೆ ನಮ್ಮ ನೆಂಟರವರೇ, ನಾನಲ್ಲಿಗೆ ಹೋಯ್ತೀನಿ ಅಂತ ಹೇಳಿ ಅಚ್ಚಣ್ಣಯ್ಯ ಕೊಟ್ಟ 3 ಬೆಳ್ಳಿಯ ಪಾವಲಿಯನ್ನು ತೆಗೆದುಕೊಂಡು ಅವನು ಹೊರಟು ಹೋದ. ಅಜ್ಜಯ್ಯ, ಇದ್ಯಾವುದು ಹೊಸ ನಾಯಿ ಎಂದು ಅಚ್ಯುತ ಕೇಳಿದ್ದಕ್ಕೆ ಅಚ್ಚಣ್ಣಯ್ಯ, ನಿಮ್ಮಪ್ಪಂದು ಎಂದರು. ಅಚ್ಯುತ ಮಾತನಾಡಲಿಲ್ಲ. ಊಟ ಮಾಡುವಾಗ ಅವನು, ಇದೇನಜ್ಜಿ ಇವತ್ತು ಪಾಯಸ ಮಾಡಿದೆಯಾ, ಇಷ್ಟು ಹೊತ್ತಾದರೂ ಹಳಸಿಲ್ಲ, ರಾತ್ರಿ ಮಾಡಿದ್ದ ಎಂದು ಕೇಳಿದ. ಅಜ್ಜಿ ಹೂಂ ಅಂದರೆ ವಿನ ಕಾರಣ ಹೇಳಲಿಲ್ಲ. ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡಿದ ಅವನು, ಅಮ್ಮ ಎಲ್ಲಿ, ಕಾಣೋದೇ ಇಲ್ಲ ಅಂದ. ಅಟ್ಟದ ಮೇಲೆ ಮಲಗಿದಾಳೆ. ಅಟ್ಟದ ಮೇಲ, ಒಬ್ಬಳಿಗೆ ಹೆದರಿಕೆಯಾಗೋಲ್ವಾ ಅಂತ ಆಶ್ಚರ್ಯದಿಂದ ಕೇಳಿದ. ನಿಮ್ಮಪ್ಪ ಇದಾನಲ್ಲ ಎಂದು ಅಜ್ಜಿ ಸಹಜವಾಗಿಯೇ ಹೇಳಿದರೂ ಆ ಮಾತು ಅವನಿಗೆ ಹಿಡಿಸಲಿಲ್ಲವೆಂಬುದು ತಕ್ಷಣ ಆಕೆಗೆ ಗೊತ್ತಾಯಿತು. ಅವರು ಮುಂದೆ ಮಾತನಾಡಲಿಲ್ಲ. ಅಚ್ಚುತ ಸರಿಯಾಗಿ ಊಟ ಮಾಡಲಿಲ್ಲ. ಊಟವಾದ ಮೇಲೆ ಅಜ್ಜಿಯೇ ಅವನಿಗೆ ತಮ್ಮ ಹಾಸಿಗೆ ಹತ್ತಿರ ಹಾಸಿ ಕೊಟ್ಟರು. ಅವನು ಮನೆಗೆ ಬಂದರೂ ತಾಯಿ ವೆಂಕಮ್ಮ ಕೆಳಗೆ ಇಳಿದು ಬರಲಿಲ್ಲ. ಎಷ್ಟು ಜೋರಾಗಿ ನಾಯಿ ಬೊಗಳಿದರೂ ಅವಳಿಗೆ ಎಚ್ಚರವಾಗಿಲ್ಲವೇ, ತಾನು ಬಂದಿರೋದು ಅವಳಿಗೆ ಗೊತ್ತೇ ಇಲ್ವೇ. ಮೊದಲಾಗಿ ಅಚ್ಚುತನ ಮನಸ್ಸು ಯೋಚಿಸುತ್ತಿತ್ತು. ಅವನು ಮಲಗಿಕೊಂಡ ಮೇಲೆ ಅಚ್ಚಣ್ಣಯ್ಯ ಹಣತೆಯನ್ನು ತುಂಬಿದರು. ಮೊಮ್ಮಗ ಪರೀಕ್ಷೆ ಮುಗಿಸಿಕೊಂಡು ಮನೆಗೆ ಬಂದಿರುವಾಗ ಮಾತನಾಡುವುದು ಬೆಟ್ಟದಷ್ಟಿರುತ್ತಿತ್ತು. ಆದರೆ ಈಗ ಆ ಮೂವರಲ್ಲಿ ಯಾರಿಗೂ ಯಾವ ಮಾತು ತಿಳಿಯುತ್ತಿರಲಿಲ್ಲ. ಅಚ್ಚಣ್ಣಯ್ಯ ಮೊದಲ ಸಲ ಗಂಗಾಪುರಕ್ಕೆ ಹೋಗಿ ಬಂದ ಮೇಲೆ ತಾವು ಕಂಡ ಸೋಜಿಗವನ್ನು ಬೆಂಗಳೂರಿನಲ್ಲಿದ್ದ ಮೊಮ್ಮಗನಿಗೆ ಕಾಗದದಲ್ಲಿ ಬರೆದು ಅವನೇ ಸತ್ತು ಹೋದ ಮಗ ಎನ್ನುವುದರಲ್ಲಿ ಅನುಮಾನವಿಲ್ಲವೆಂದು ತಿಳಿಸಿದ್ದರು. ಆದರೆ ಅಚ್ಯುತ ಅದಕ್ಕೆ ಪ್ರತ್ಯುತ್ತರವಾಗಿ ಈ ಕಾಲದಲ್ಲಿಯೂ ಅಂತಹ ಮೌಢ್ಯಗಳಲ್ಲಿ ನಂಬಿಕೆಯನ್ನು ಇಡಬಾರದೆಂದು ಬರೆದಿದ್ದ. ಆಗ ಕೆಲವು ದಿನಗಳು ಜೋಗಯ್ಯ ಬೆಟ್ಟದಲ್ಲಿರಲಿಲ್ಲ. ಅವನು ಬಂದ ಮೇಲೆ ಅವನ ಅಭಿಪ್ರಾಯ ಕೇಳಿಕೊಂಡು ಅಚ್ಚಣ್ಣಯ್ಯ ಹೆಂಡತಿ ಮತ್ತು ಸೊಸೆಯೊಡನೆ ಈಶಾನ್ಯ ದಿಕ್ಕಿಗೆ ಪ್ರಯಾಣ ಮಾಡಿ ಗಂಗಾಪುರಕ್ಕೆ ಹೋಗಿ ಅವನನ್ನು ಕರೆದುಕೊಂಡೇ ಬಂದರು. ಅವನನ್ನು ಕರೆದು ತಂದಿರುವ ವಿಷಯವನ್ನು ಕಾಗದದಲ್ಲಿ ಬರೆದು ತಿಳಿಸಿದಾಗ ಅಚ್ಯುತನಿಗೆ ಮೈಯುರಿಯುವಷ್ಟು ಸಿಟ್ಟು ಬಂದಿತ್ತು. ಅಜ್ಜ ಅಜ್ಜಿಯರು ಯಾವಾಗಲೂ ಸಾಧು ಸಂತರನ್ನು ನಂಬಿ ಅವರು ಹೇಳಿದಂತೆ ಕೇಳುತ್ತಿದ್ದರು. ಬೆಟ್ಟದ ಜೋಗಯ್ಯನಂತ ಹಿಟ್ಟಲಕ್ಕನನ್ನು ಸಾಧುವೆಂದು ಕರೆದು ಗೌರವಿಸುತ್ತಿದ್ದರು. ಅಜ್ಜ ಅಂತವರಿಗೆ ದೇವರು ದಿಂಡರಿಗೆ ಧಾರಾಳವಾಗಿ ಧನ ಧಾನ್ಯಗಳನ್ನು ಕೊಡುತ್ತಿದ್ದರು. ಅಚ್ಯುತ ಕೃಪಣ ಸ್ವಭಾವದವನು ಆಗಿರಲಿಲ್ಲ. ಆದರೆ ಅಜ್ಜನ ನಂಬಿಕೆಗಳು ಅವನಿಗೆ ಮೂಢವೆಂದು ಕಾಣಿಸುತ್ತಿದ್ದವು. ಸಸ್ಯಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರಗಳನ್ನು ವಿಶೇಷ ವಿಷಯಗಳಾಗಿ ಆರಿಸಿಕೊಂಡು ಅವನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ. 6 ವರ್ಷದ ಹಿಂದೆ ತಾನೇ ಸಂಸ್ಥಾನದ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ವೈಜ್ಞಾನಿಕ ಮನೋಭಾವವು ಜನರಲ್ಲಿ ಬೆಳೆಯದೆ ದೇಶದ ಪ್ರಗತಿಯಾಗುವುದಿಲ್ಲವೆಂದು ಸಾರಿ ಸಾರಿ ಹೇಳುತ್ತಿದ್ದರು. ಅಚ್ಯುತ ಐರೋಪ್ಯ ಪ್ರೊಫೆಸರ್ಗಳ ಕೈ ಕೆಳಗೆ ಕಲಿಯುತ್ತಿದ್ದುದು ಮಾತ್ರವಲ್ಲದೆ ಅವರಲ್ಲಿ ಕೆಲವರೊಡನೆ ಸಮೀಪದ ಸಂಪರ್ಕವನ್ನು ಇಟ್ಟುಕೊಂಡಿದ್ದ. ಸತ್ತು ಹೋಗಿದ್ದ ತಮ್ಮ ಮಗನನ್ನು ಪುನಃ ಕರೆದುಕೊಂಡೇ ಬಂದುದಾಗಿ ಅಜ್ಜ ಬರೆದ ಪತ್ರವನ್ನು ಕಂಡು ಅಚ್ಯುತನಿಗೆ ಕೋಪ ಬಂದದು ಮಾತ್ರವಲ್ಲ, ಒಂದು ರೀತಿಯ ತಿರಸ್ಕಾರವೂ ಬೆಳೆಯಿತು. ತಮ್ಮ ಅನ್ನವನ್ನು ತಾವು ಹೊರೆಯಲಾರದ ಜನಗಳು ವೇಷ ಹಾಕಿಕೊಂಡು ಬಂದು ಜನಗಳನ್ನು ಮೋಸಗೊಳಿಸುವುದನ್ನು ಅವನು ಕಂಡಿದ್ದ. ಅಂಥ ಒಬ್ಬ ಮೋಸಗಾರನಿಗೆ ಅಜ್ಜನು ಸಿಕ್ಕಿಬಿದ್ದಿರಬಹುದು ಎಂದು ಭಾವಿಸಿ ಅವನು ಅವರಿಗೆ ಉತ್ತರವನ್ನೇ ಬರೆಯಲಿಲ್ಲ. ಅಲ್ಲಿಗೆ ಅವರು ಸುಮ್ಮನಾಗಿ ಅವನಿಗೆ ಖರ್ಚಿನ ದುಡ್ಡನ್ನಷ್ಟೇ ಕಳಿಸುತ್ತಿದ್ದರು. ಊರಿಗೆ ಬಂದು ಎಲ್ಲವನ್ನು ಸ್ವಂತ ಕಣ್ಣಿನಿಂದ ನೋಡಿದರೆ ಅವನಿಗೆ ಸತ್ಯವು ಅರ್ಥವಾಗುತ್ತದೆ ಎಂದು ಅವರು ಭಾವಿಸಿದರು. ಈ ವಿಷಯದಲ್ಲಿ ಮೊಮ್ಮಗ ಏನೆನ್ನುತ್ತಾನೆ ಎಂಬ ಬಗೆಗೆ ನಂಜಮ್ಮ ಯೋಚಿಸಿರಲೇ ಇಲ್ಲ. ವೆಂಕಮ್ಮನಿಗೆ ಮಾತ್ರ ಆ ಬಗೆಗೆ ಒಮ್ಮೊಮ್ಮೆ ಅನುಮಾನ ಬಂದರೂ ಮನೆಯ ಯಜಮಾನರಾದ ಮಾವನವರು ಹೇಳಿದ ಮೇಲೆ ಅದಕ್ಕೆ ಅವನು ಎಷ್ಟಾದರೂ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು, ವಿರೋಧ ಮಾಡುವುದನ್ನು ಅವಳು ಕಲ್ಪಿಸಿಕೊಳ್ಳಲೂ ಇಲ್ಲ. ಅಲ್ಲದೆ ಈ ಹುಡುಗನೇ ನನ್ನ ಪತಿಯಾಗಿರುವಾಗ, ಅದು ನನ್ನ ಅಂತರಾತ್ಮಕ್ಕೆ ಸ್ಪಷ್ಟವಾಗಿ ತಿಳಿದಿರುವಾಗ ಅವಳಿಗೆ ಅದಕ್ಕಿಂತ ಹೆಚ್ಚಾದ ಯಾವ ಆಕ್ಷೇಪವೂ ಕಾಣಬರುತ್ತಿರಲಿಲ್ಲ. ಅಚ್ಯುತನಿಗೆ ನಿದ್ರೆ ಎಂಬುದು ಹತ್ತಿರ ಸುಳಿಯಲಿಲ್ಲ. ಅಜ್ಜ ಅಜ್ಜಿಯರೇ ಅಲ್ಲದೆ ತನ್ನ ತಾಯಿಯೂ ಸೇರಿರುವ ಈ ಕಗ್ಗದಲ್ಲಿ ಅವನಿಗೆ ಕೇವಲ ಮೌಢ್ಯವು ಕಾಣುತ್ತಿದ್ದುದು ಮಾತ್ರವಲ್ಲ, ತಾಯಿಯು ಯಾವುದೋ ಒಬ್ಬ ಮೋಸಗಾರನ ಕೈಗೆ ಸಿಕ್ಕಿ ವ್ಯಭಿಚಾರ ಮಾಡುತ್ತಿರುವಂತೆ ಕಾಣಿಸಿತು. ಅಜ್ಜನು ಮೊದಲು ಬರೆದಿದ್ದಂತೆ ಅವನಿಗೆ ಈಗ 18 ವರ್ಷ. ಅವನ ಜೊತೆ ತಾಯಿಯೂ ಅಟ್ಟದ ಮೇಲೆ ಮಲಗಿದ್ದಾಳೆ. ತಾನು ಈಗ ಬಂದಿರುವುದು ಅವಳಿಗೆ ಇನ್ನೂ ಗೊತ್ತಾಗಿಲ್ಲವೇ? ಯಾಕೆ ಗೊತ್ತಾಗಬೇಕು? ಅಜ್ಜ ಅಜ್ಜಿಯರು ಈ ವ್ಯಭಿಚಾರವನ್ನು ಧರ್ಮದಿಂದ ಕೂಡಿದ ಲೋಕಾರೂಢಿಯ ಮಾತು ಎನ್ನುವ ಹಾಗೆ ಅಮ್ಮ ಮೇಲೆ ನಿಮ್ಮ ಅಪ್ಪನ ಜೊತೆ ಮಲಗಿದ್ದಾಳೆ ಅಂದ್ರಲ್ಲ. ಅವನಿಗೆ ಬೆಳಗ್ಗಿನ ಜಾವವಾದರೂ ನಿದ್ರೆ ಬರಲೇ ಇಲ್ಲ. ಅಚ್ಚಣ್ಣಯ್ಯನಿಗೂ ಏನೇನೋ ಯೋಚನೆಗಳು. ವಿಶ್ವೇಶ್ವರ ಮತ್ತೆ ಬಂದಿರುವುದು ಅಚ್ಯುತನಿಗೆ ಸಮಾಧಾನವಿಲ್ಲ. ಅವನು ಇದನ್ನೆಲ್ಲ ನಂಬೋದಿಲ್ವಂತೆ. ಮನುಷ್ಯ ಸತ್ತರೂ ಆತ್ಮ ಬದುಕುತ್ತೆ. ಅರೆ ವಯಸ್ಸಿನಲ್ಲಿ ಸತ್ತೋರು ತಮ್ಮ ಆಯಸ್ಸು ಮುಗಿಯುವವರೆಗೂ ಹೇಗಾದರೂ ಈ ಪ್ರಪಂಚದಲ್ಲೇ ಮತ್ತೆ ಇರ್ತಾರೆ. ಅದ ಕಳೆಯೋ ತನಕ ಅವರಿಗೆ ಮುಂದಿನ ಜನ್ಮವಿಲ್ಲ. ವಿಶ್ವೇಶ್ವರ ಆಗ ಯಾಕೆ ಸತ್ತ? ಆತ್ಮಹತ್ಯೆ ಮಾಡ್ಕಂಡ ಅಂತ ಪುಟ್ಟಣ್ಣಯ್ಯ ಹೇಳ್ದ ಅಲ್ಲ? ಅಲ್ಲ, ನೀರು ಎಳ್ಕಂಡ್ಬಿಡ್ತು ಅಂತ ಇವನು ಹೇಳ್ತಾನೆ. ಹೇಗಾದರೂ ಅದು ಅರೆಯಾಯಸ್ಸಿನಿಂದಲೇ ಸಾವು. ಅಂದರೆ ಅದು ಸಾವೇ ಅಲ್ಲ, ಅವನ ಮನೆಗೆ ಅವನು ಬರೋಕ್ಕೆ ನಾವ್ಯಾ ಕಡ್ಡಿ ಮಾಡಬೇಕು? ಜೋಗಯ್ಯ ಹೇಳೋದೇ ಸರಿ, ಅಚ್ಯುತನನ್ನು ಓದೋಕ್ಕೆ ಬೆಂಗಳೂರಿಗೆ ಕಳಿಸಿದ್ದೇ ತಪ್ಪು.
ಲಾಯರು ಲಿಂಗಪ್ಪಯ್ಯ ಹೇಳದೆ ಇದ್ರೆ ನಾವಾಗೆ ಕಳಿಸ್ತಿರ್ಲಿಲ್ಲ. ಹುಡುಗ ಮುಂಡೆದು ನಿದ್ದೆ ಮಾಡ್ತಿದೆ ಅಂತ ಕಾಣುತ್ತೆ. ನಾಳೆ ಬೆಳಿಗ್ಗೆ ತ್ವಾಟದ ತಾವಕ್ಕೆ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಎಲ್ಲಾನು ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತೆ. ರಾತ್ರಿಯೆಲ್ಲ ನಿದ್ರೆ ಇಲ್ಲದ ಅಚ್ಯುತ ಕಾಗೆ ಕರ್ ಎನ್ನುವ ಹೊತ್ತಿಗೆ ಎದ್ದ. ಅಚ್ಚಣ್ಣಯ್ಯನು ಎದ್ದು ಕೆರೆಯ ಕಡೆಗೆ ಹೋದರು. ಹೊತ್ತಾಗಿ ನಿದ್ರೆ ಹೊತ್ತಿದ್ದ ನಂಜಮ್ಮ ಚೆನ್ನಾಗಿ ಬೆಳಗಾದ ಮೇಲೆಯೇ ಎದ್ದು ಒಳಗೆ ಹೋದರು. ಸ್ವಾಮಿ ಮೂಡಣ ದಿಕ್ಕಿನಲ್ಲಿ ಒಂದು ಆಳೆತ್ತರ ಬಂದರೂ ವೆಂಕಮ್ಮ ಮೇಲಿನಿಂದ ಕೆಳಕ್ಕೆ ಇಳಿದಿರಲಿಲ್ಲ. ಅಚ್ಯುತ ಹೊರಗೆ ತೊಟ್ಟಿಯಲ್ಲೇ ಕುಳಿತಿದ್ದಾಗ ಅಟ್ಟದ ಮೆಟ್ಟಲನ್ನು ಇಳಿಯುವ ಶಬ್ದ ಕೇಳಿತು. ಅವನು ತಿರುಗಿ ನೋಡಿದ. ಅವನ ಅಮ್ಮನೇ ಇಳಿಯುತ್ತಿದ್ದಾಳೆ. ಚಿನ್ನದ ಜರಿಯ ಬೂಟ ಹೂಗಳಿಂದ ತುಂಬಿದ ಮಿಣಮಿಣ ಹೊಳೆಯುವ ರೇಷ್ಮೆಯ ಸೀರೆಯನ್ನುಟ್ಟಿದ್ದಾಳೆ. ಕೈಗೆ ಬಳೆಗಳು, ಕೊರಳಿಗೆ ಚಿನ್ನದ ಸರ, ಮಾಂಗಲ್ಯ. ಹಣೆಗೆ ಅಡ್ಡವಾಗಿ ಇಟ್ಟಿದ್ದ ಪಾಕವು ಕುಂಕುಮವು ಹಾಗೇ ಇದೆ. ಪಾಕದ ಕುಂಕುಮವು ಹಾಗೇ ಇದೆ. ಅಚ್ಯುತ ತಾಯಿಯನ್ನು ಈ ವೇಷದಲ್ಲಿ ಎಂದೂ ನೋಡಿರಲಿಲ್ಲ. ಅವನಿಗೆ ಈ ರೂಪವು ಆಶ್ಚರ್ಯವನ್ನು ಉಂಟು ಮಾಡಿದುದು ಮಾತ್ರವಲ್ಲ, ತತ್ಕ್ಷಣದಲ್ಲಿ ಒಂದು ರೀತಿಯ ಜಿಗುಪ್ಸೆಯನ್ನು ಹುಟ್ಟಿಸಿತು. ಮಗನ ಮುಖಭಾವವು ಅಸ್ಪಷ್ಟವಾಗಿ ಅರ್ಥವಾದರೂ ವೆಂಕಮ್ಮ ಹತ್ತಿರ ಬಂದು ಕೇಳಿದಳು, ಮಗು ಯಾವಾಗ ಬಂದೆ? ಅವನು ಉತ್ತರ ಹೇಳಲಿಲ್ಲ. ಅವಳೆ ಮತ್ತೆ ಕೇಳಿದ ಮೇಲೆ, ಯಾವಾಗ ಬಂದ್ರೇನು ಬಿಡಮ್ಮ ಎಂದ. ವೆಂಕಮ್ಮನಿಗೆ ಕೆಡುಕೆನಿಸಿತು. ಈ ಮಾತಿನಿಂದ ಮಗನು ಕೈ ಎತ್ತಿ ತನಗೆ ಹೊಡೆದಷ್ಟು ಸಂಕಟವಾಯಿತು. ಅವಳು ಸುಮ್ಮನೆ ಒಳಗೆ ಹೋದಳು. ಅತ್ತೆ ಅಡಿಗೆ ಮನೆಯಲ್ಲಿ ಕೂತು ಆಳಿಗೆ ರೊಟ್ಟಿಯನ್ನು ಹಿಟ್ಟನ್ನು ಕಲಸುತ್ತಿದ್ದರು. ಸೊಸೆ ಕೇಳಿದಳು, ಅಮ್ಮ ರಾತ್ರಿ ನಾಯಿ ಬೊಗಳಿದ್ದು ನನಗೆ ಗೊತ್ತು. ಯಾರೋ ಬಂದದ್ದು ಗೊತ್ತಾಯಿತು. ಆದರೆ ಮಾಡಿ ಮೇಲಿನ ಚಿಕ್ಕ ಮನೆ ಆ ಮೂಲೆಯಲ್ಲಿ ಇದೆಯಲ್ಲ, ಅಷ್ಟು ದೂರಕ್ಕೆ ನಮ್ಮ ಅಚ್ಯುತಾನೇ ಬಂದಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಇದ್ಯಾರು ಇಷ್ಟು ಹೊತ್ತಿನಲ್ಲಿ ಬಂದಿದ್ದಾರೆ ನೋಡೋಣ ಅಂತ ಅನ್ನಿಸ್ತು. ಮಧ್ಯದಲ್ಲಿ ಹೇಳಬಾರ್ದು ಅಂತ ನೀವು ಹೇಳಿದ್ರಲ್ಲ ಅಂತ ಹಾಗೆಯೇ ಮಲಗಿದ್ದೆ. ಎಲ್ಲೋ ಬೆಳಗಿನ ಜಾವದಲ್ಲಿ ಒಂದಿಷ್ಟು ನಿದ್ದೆ ಹತ್ತಿತು. ಕೆಳಗೆ ಬಂದ ಮೇಲೆ ಯಾವಾಗ ಬಂದೆ ಅಂತ ಕೇಳಿದ್ರೆ ಅವನು, ಯಾವಾಗ ಬಂದ್ರೇನು ಬಿಡಮ್ಮ ಅಂತ ಚಟಾರನೆ ಕೆನ್ನೆಗೆ ಹೊಡೆದಾಗೆ ಅಂದ್ಬಿಟ್ಟ. ಅದ್ಯಾಕೆ ಅವನು ಒಂಥರ ಆಗಿದ್ದಾನೆ? ರಾತ್ರಿ ಬಂದಾಗಿಂದ ಅವನು ಹಾಗೇ ಇದ್ದಾನೆ. ವಿಶ್ವೇಶ್ವರ ಬಂದಿರೋದು ಅವನಿಗೆ ಸೈರಣೆ ಇಲ್ವೋ ಏನು? ರಾತ್ರಿ ನಂಗೂ ನಿದ್ದೆ ಬರಲಿಲ್ಲ. ವಿಶ್ವೇಶ್ವರ ನಿದ್ದೆ ಮಾಡಿದ್ನೆ? ಹ್ಞೂ, ಅವರು ಮೊದಲು ಅಷ್ಟೇ ಯಾವ ಯೋಚನೆಯೂ ಇಲ್ಲದೆ ನಿದ್ದೆ ಮಾಡಿದರು. ಈ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋ ಯೋಚನೆ ಸ್ವಲ್ಪವೂ ಇಲ್ಲದೆ ರಾತ್ರಿ ಸುಖವಾಗಿ ನಿದ್ದೆ ಮಾಡಿದರು ಎಂದು ಹೇಳಿ ಅವಳು ಮುಖ ತೊಳೆಯಲು ಹಿತ್ತಲಿನ ಕಡೆಯ ಬಾವಿ ಹತ್ತಿರ ಹೋದಳು. ಅಚ್ಚಿತ ಹೊರಗಿನ ತೊಟ್ಟಿಯಲ್ಲೇ ಕುಳಿತಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಸುಮಾರು ತನ್ನಷ್ಟಕ್ಕೆ ಅಥವಾ ತನಗಿಂತ 5-6 ತಿಂಗಳು ಚಿಕ್ಕ ವಯಸ್ಸಿನ ಒಬ್ಬ ತರುಣ ಅಟ್ಟದ ಮೆಟ್ಟಲನ್ನು ಇಳಿಯುತ್ತಿದ್ದ. ದೊಡ್ಡ ಕಲಾಬತ್ತಿನ ಪಂಚೆಯಿಟ್ಟು ರೇಷ್ಮೆ ಅಂಗಿ ಹಾಕಿದ್ದ ಅವನು ತಲೆಯ ದೊಡ್ಡ ಜುಟ್ಟನ್ನು ಗಂಟು ಹಾಕಿಕೊಂಡಿದ್ದ. ನಿನ್ನೆಯ ದಿನ ಇಟ್ಟಿದ್ದ ಹಣೆಯ ಮೇಲಿನ ಸಾಧು ಹಾಗೇ ಇತ್ತು. ಇವನೇ ಇರಬೇಕು, ಇವರೆಲ್ಲ ಹೇಳುವ ನನ್ನ ಅಪ್ಪ ಎಂದು ತಿಳಿದುಕೊಂಡು ಅಚ್ಯುತ ಸುಮ್ಮನೆ ಕುಳಿತಿದ್ದ. ವಿಶ್ವೇಶ್ವರನಿಗೆ ಅಚ್ಯುತನ ಗುರುತು ಸಿಕ್ಕಲಿಲ್ಲ. ಅಚ್ಯುತ ಪಂಚೆಯುಟ್ಟು ಬಿಳಿ ಬಣ್ಣದ ಶರ್ಟು ಹಾಕಿಕೊಂಡಿದ್ದ. ಹೆಗಲಿನ ಮೇಲೆ ಒಂದು ಟವಲು, ತಲೆಗೆ ಕ್ರಾಪ್ ಬಿಡಿಸಿದ್ದ. ಅವನನ್ನು ಒಂದು ನಿಮಿಷಕ್ಕೆ ಮೀರಿ ದಿಟ್ಟಿಸಿ ನೋಡಿದರೂ ವಿಶ್ವೇಶ್ವರನಿಗೆ ಅವನ ಗುರುತು ಸಿಕ್ಕಲಿಲ್ಲ. ಯಾವೂರು? ಈ ಮಾತಿನಿಂದ ಅಪಮಾನವಾದಂತೆ ಅಚ್ಯುತ, ನಿಮ್ದ್ಯಾವೂರು ಎಂದು ಕೇಳಿದ. ಇದೇ ಊರು, ನಾನು ಅಚ್ಚಣ್ಣಯ್ಯನವರ ಮಗ. ನಂದು ಇದೇ ಮನೆ, ನಾನು ಅಚ್ಚಣ್ಣಯ್ಯನವರ ಮೊಮ್ಮಗ. ಓ, ಅಚ್ಯುತ ನೀನೆಯಾ ಎಂದು ವಿಶ್ವೇಶ್ವರ ಪ್ರೀತಿಯಿಂದ ಅವನ ಹತ್ತಿರಕ್ಕೆ ಹೋದ. ಅವನು ಏಕವಚನದಲ್ಲಿ ತನ್ನನ್ನು ಮಾತನಾಡಿಸುವುದರಿಂದ ಅಚ್ಯುತನಿಗೆ ಅಸಮಾಧಾನವಾಯಿತು. ಅವನು, ನೀನ್ಯಾರು ನನಗೆ ಗೊತ್ತಿಲ್ವಲ್ಲ ಎಂದ. ಅಷ್ಟರಲ್ಲಿ ಹೊರಗಿನಿಂದ ಬಂದ ಅಚ್ಚಣ್ಣಯ್ಯ, ಮಗು ಇವನೇ ನಿನ್ನ ತಂದೆ, ಎದ್ದು ನಮಸ್ಕಾರ ಮಾಡು ಎಂದರು. ಅಚ್ಯುತ ಸುಮ್ಮನೆ ಕುಳಿತಿದ್ದ. ಅಷ್ಟರಲ್ಲಿ ಹೊರಬಾಗಿಲಿನಲ್ಲಿದ್ದ ವಿಶ್ವೇಶ್ವರನ ನಾಯಿ ಬಾಲವನ್ನು ಆಡಿಸಿಕೊಂಡು ಒಳಗೆ ಬಂದು ವಿಶ್ವೇಶ್ವರನ ಸುತ್ತ 3 ಸುತ್ತು ಬಳಸಿತು. ಈ ಮಾತಿನಿಂದ ತನಗೆ ಏನೂ ಆಗಿಲ್ಲವೇನೋ, ಆಗಿಯೇ ಇಲ್ಲವೇನೋ ಎಂಬಂತೆ ಅವನು ತನ್ನ ನಾಯಿಯನ್ನು ಕರೆದುಕೊಂಡು ಬೆಳಗಿನ ಶೌಚಕ್ಕಾಗಿ ಕೆರೆಯ ಕಡೆಗೆ ಹೊರಟು ಹೋದ. ಅಚ್ಚಣ್ಣಯ್ಯ ಮೊಮ್ಮಗನನ್ನು ಹೇಳಿದರು, ಮಗು ನೀನು ರಾತ್ರಿಯಿಂದಲೇ ಒಂದು ಥರ ಇದ್ದೀಯಾ. ಬಂದ ತಕ್ಷಣ ಯಾಕೆ ಮಾತು ಅಂತ ನಾನು ಸುಮ್ಮನಾದೆ. ಇಷ್ಟು ವರ್ಷವಾದ ಮೇಲೆ ನಿನ್ನ ಅಪ್ಪ ಮನೆಗೆ ಬಂದರೆ ನೀನು ಹೀಗೆ ಆಡೋದೆ? ಅಜ್ಜಯ್ಯ, ನನಗೆ ನಿಮ್ಮಷ್ಟು ವಯಸ್ಸಾಗಿಲ್ಲ ನಿಜ, ಆದರೆ ಮಗನಿಗಿಂತ ತಂದೆ ಯಾವಾಗಲೂ ವಯಸ್ಸಿನಲ್ಲಿ ದೊಡ್ಡೋನು ಅನ್ನುವಷ್ಟು ನನಗೆ ಗೊತ್ತಿದೆ. ನಿಮ್ಮ ಹುಚ್ಚು ಇಲ್ಲಿ ತನಕ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಅಜ್ಜಯ್ಯ ಹೇಳಿದರು. ತಂದೆ ಮಗನಿಗಿಂತ ಯಾವಾಗಲೂ ದೊಡ್ಡೋನು ಅಂತ ನೀನು ಹೇಳಿದೆ, ಅದು ನನಗೆ ಗೊತ್ತಿಲ್ಲದೇ ಇಲ್ಲ. ಆದರೆ ದೊಡ್ಡೋರು ಚಿಕ್ಕೋರು ಅನ್ನೋ ವಯಸ್ಸಿನ ವ್ಯತ್ಯಾಸನ ಸ್ವಲ್ಪ ಹಿಂದೆ ಮುಂದಿನ ಲೆಕ್ಕನೂ ತಗೊಂಡು ನೋಡಿದರೆ ಆಗ ನಿನ್ನ ಲೆಕ್ಕಾಚಾರವೇ ತಲೆ ಕೆಳಗಾಗುತ್ತೆ. ನೀರಿನಲ್ಲಿ ಬಿದ್ದು ಮತ್ತೆ ಈ ರೂಪದಲ್ಲಿ ಬರದೇ ಇದ್ದಿದ್ರೆ ಅವನ ವಯಸ್ಸು ಈಗ 42 ಆಗ್ತಿತ್ತು. ಅಂದರೆ ನಿನಗಿಂತ 24 ವರ್ಷಕ್ಕೆ ದೊಡ್ಡವನೇ ಆಗಿರ್ತಿದ್ದ. ಈಗಲೂ ಅಷ್ಟೇ, ಹೊರಗಿನ ಜನ ನೋಡೋಕೆ ಅವನು 18 ವರ್ಷದ ಹಾಗೆ ಕಾಣಬಹುದು, ಆದರೆ ನಾನು ಹೇಳ್ತೀನಿ ಕೇಳು, ಅವನಿಗೆ 42 ಆಗಿದೆ. ಈ ಕಟ್ಟುಕತೆನ ಜೋಗಿಹಳ್ಳಿ ಜನ ನಂಬುವುದು? ನಾನು ನಂಬೋಲ್ಲ. ಆ ಬೆಟ್ಟದ ಜೋಗಯ್ಯ ಹೇಳ್ತಾನೆ ಅಂತ ನೀವು ಕೇಳ್ಬೋದೇ? ಆ ಸುಖನಾಥಿ ಮುಂಡೆ ಗಂಡನ ಸಹವಾಸ ಇಲ್ಲದೆ ಇದ್ರೆ ನೀವು ಹೀಗೆ ಹುಚ್ಚಾಗಿ ಕುಳಿತಿರಲಿಲ್ಲ. ಮಗು, ತಾಳ್ಮೆ ತಪ್ಪಿ ಮಾತಾಡಬಾರ್ದು.
ನೀನು ನನ್ನೆದುರು ನಿಂತ್ಕೊಂಡು ಯಾವತ್ತೂ ಹೀಗೆ ಜೋಗಯ್ಯನ ಕೆಟ್ಟ ಮಾತಾಡಿರಲಿಲ್ಲ ಅಂದ್ರೆ ಅದೇ ಮಾತನ್ನ ನನಗೂ ಹೇಳಿದಾಗಾಯ್ತು ಹೀಗೆ ದೊಡ್ಡವರ ಎದುರಿಗೆ ಮರ್ಯಾದೆ ತಪ್ಪಿ ಮಾತನಾಡೋದು ಕಲ್ತ್ಕೋ ಅಂತ ನಾನು ನಿನ್ನ ಬೆಂಗಳೂರಿಗೆ ಕಳಿಸಿದ್ದು ನಾನು ಮರ್ಯಾದೆ ತಪ್ಪಿ ಆಡಬೇಕು ಅಂತ ಅನ್ನಲಿಲ್ಲ ಕಣಜಯ್ಯ ನಂಗೆ ಹಾಗನ್ನಿಸ್ತು ಇದೆಲ್ಲ ಯಾರು ನಂಬ್ತಾರೆ ನೀನು ನಂಬುಲ್ಲ ನೀನು ಹುಟ್ಟಿದ ಮೇಲೆ ನಿಮ್ಮಪ್ಪನ ಕಣ್ಣಿಂದ ನೋಡೇ ಇರಲಿಲ್ಲ ನೀನು 3 ತಿಂಗಳು ಮಗುವಾಗಿರುವಾಗಲೇ ಅವನು ಹೊರಟೋದ್ನಲ್ಲ ನಿಂದು ಅಪ್ಪಂಗೆ ಆಗದ ನಕ್ಷತ್ರ ಅಂತ ಜೋಯಿಸರೇನೇ ಅಂದಿದ್ರು ಮೂಲ ನಕ್ಷತ್ರದ ಎರಡನೇ ಪಾದ ನಿಂದು ನಿಂಗೆ ಅವನ ವಿಷಯ ಏನು ಗೊತ್ತು ಗಂಗಾಪುರಕ್ಕೆ ಹೋಗಿ ನಾನು ಪರೀಕ್ಷೆ ಮಾಡಿದೆ ಉಪ್ಪಾರರ ಪಾಪಯ್ಯ ಮೊದಲು ತುಂಬ ಜೊತೆಲಿದ್ದನು ಬೇರೆ ಕರ್ಕೊಂಡು ಹೋಗಿ 100 ಪ್ರಶ್ನೆ ಕೇಳಿ ಪರೀಕ್ಷೆ ಮಾಡ್ದ ನಿಮ್ಮ ಅಜ್ಜಿನೂ ಎಷ್ಟೋ ಪ್ರಶ್ನೆ ಕೇಳಿದ್ಲು ಕೊನೆಗೆ ನಿಮ್ಮಮ್ಮ ಬೇರೆ ಒಂದು ರೂಮ್ನಲ್ಲಿ ಕೂತ್ಕೊಂಡು ಎರಡೆರಡು ಗಂಟೆ ಬಿಡಿಸಿ ಪ್ರಶ್ನೆ ಮಾಡಿದ್ಲು ಇಲ್ಲಿ ಊರಿಗೆ ಬಂದ್ಮ್ಯಾಲೂ ಅಷ್ಟೇ ಹಿಂದೆ ಇದ್ದವ್ರನ್ನೆಲ್ಲ ಗುರುತು ಹಿಡಿದು ಅವ್ರ ವಿಷಯ ಎಲ್ಲ ಹೇಳ್ದ ಇದೆಲ್ಲ ಬರೀ ಮೋಸ ಅಂತೀಯ ನಮಗೆ ಸುಳ್ಳು ಹೇಳಿ ಬೆಟ್ಟದ ಜೋಗ ಹೆಂಗೆ ಏನಾಗಬೇಕು ಯಾವ ಉತ್ತರ ಹೇಳೋದಕ್ಕೂ ಅಚ್ಚುತನಿಗೆ ತೋಚಲಿಲ್ಲ ಆದರೆ ಅಜ್ಜಯ್ಯನ ಮಾತಿನಲ್ಲಿ ನಂಬಿಕೆ ಹುಟ್ಟಲಿಲ್ಲ ಅವನು ಸುಮ್ಮನೆ ಕುಳಿತುಕೊಂಡ ಅಜ್ಜಯ್ಯನೇ ನೀನು ಯೋಚನೆ ಮಾಡು ನೀನೇ ಎಲ್ಲನೂ ತಿಳಿದವನು ಅನ್ನೋ ಥರ ಆಡಿ ನಮಗೆಲ್ಲ ಬೇಜಾರು ಮಾಡಬೇಡ ಎಂದು ಹೇಳಿ ಸ್ನಾನಕ್ಕೆಂದು ಬಚ್ಚಲ ಮನೆಗೆ ಹೋದರು ಅಚ್ಚುತ ಹೊರಗಡೆ ಬಂದವನೇ ನೇರವಾಗಿ ಪಡಸಾಲೆ ನಂಜಪ್ಪಯ್ಯನ ಮನೆಗೆ ಹೋದ ಅಲ್ಲಿಂದ ಅಕ್ಕಸಾಲಿಗರ ಶಂಕರಾಚಾರ್ಯನ ಹತ್ತಿರ ಮಾತನಾಡಿಕೊಂಡು ದಾರಿಯಲ್ಲಿ ಸಿಕ್ಕಿದ ತಳವಾರ ಬೇಲೂರಯ್ಯನ್ನು ಕೇಳಿ ಮಧ್ಯಾಹ್ನದ ಹೊತ್ತಿಗೆ 7-8 ಮನೆ ಸುತ್ತಿ ತನ್ನ ಮನೆಗೆ ಹಿಂದಿರುಗಿದ ಅವನು ವಿಚಾರಿಸಿದ ಅವರಲ್ಲಿ ಕೆಲವರು ಅವನ ಸತ್ತ ಅಪ್ಪನೇ ಈಗ ಮತ್ತೆ ಹುಟ್ಟಿ ಬಂದಿದ್ದಾನೆ ಅದರಲ್ಲಿ ಸಂಶಯವೇ ಇಲ್ಲವೆಂದರು ಅಕ್ಕಸಾಲಿಗರ ಶಂಕರಾಚಾರ್ಯರು ಮಾತ್ರ ಅವನು ಸತ್ತು ಹೋದ ವಿಶ್ವೇಶ್ವರಯ್ಯನ ಪ್ರೇತ ಹಿಡಿದಿರುವ ಬೇರೆ ಮನುಷ್ಯನೋ ಅಥವಾ ಸ್ವತಃ ವಿಶ್ವೇಶ್ವರಯ್ಯನೇ ಹುಟ್ಟಿ ಬಂದಿರುವನೋ ಎನ್ನುವುದರ ಬಗ್ಗೆ ನಮಗಿನ್ನೂ ಅನುಮಾನವಿದೆ ಎಂದರು ಪ್ರೇತ ಹಿಡಿದಿದ್ದರೂ ಹಿಡಿಯಲ್ಪಟ್ಟವನು ಪ್ರೇತದ ಆತ್ಮಕ್ಕೆ ಮೊದಲ ಜನ್ಮದಲ್ಲಿ ತಿಳಿದಿದ್ದ ಪ್ರತಿಯೊಂದು ಮಾತನ್ನು ಆಡುತ್ತಾನೆ ಎಂದವರು ಅಧಿಕಾರಯುತ ಧ್ವನಿಯಿಂದ ಹೇಳಿದಾಗ ಆ ಅನುಮಾನವು ಅಚ್ಚುತನಿಗೆ ಬಂದಿತ್ತು ಆದರೆ ಅವನು ಪ್ರೇತ ದೆವ್ವ ಭೂತ ಪಿಶಾಚಿ ಮೊದಲಾಗಿ ಯಾವುದನ್ನು ನಂಬುತ್ತಿರಲಿಲ್ಲ ಸುತ್ತಮುತ್ತಣ ಊರಿನವರೆಲ್ಲ ತಾವು ಎಷ್ಟೋ ಸಲ ಕೊಳ್ಳಿದೆವ್ವವನ್ನು ಕಂಡಿರುವುದಾಗಿ ಹೇಳಿರುವುದನ್ನು ಅವನು ಕೇಳಿದ್ದ ಅವನು ಚಿಕ್ಕ ವಯಸ್ಸಿನಲ್ಲಿ ಒಮ್ಮೆ ರಾತ್ರಿಯ ವೇಳೆ ಅಜ್ಜಗಿನ ಸಂಗಡ ಗುರುವಾರದ ಸಂತೆಯಿಂದ ಬರುತ್ತಿದ್ದಾಗ ದೂರದ ಗಣಪತಿ ಬಂಡೆಗಳ ಹತ್ತಿರ ದಗ್ ಎಂದು ಬೆಂಕಿ ಒತ್ತಿದಂತೆ ಆಗಿದ್ದು ತಕ್ಷಣ ಅರಿಯು ಹೋಗಿತ್ತು ಅದು ಕೊಳ್ಳಿದೆವ್ವವೆಂದು ಹೇಳಿದ ಅಜ್ಜಯ್ಯ ತಕ್ಷಣ ತಮ್ಮ ಎಡಗೈಯಿಂದ ಮೊಮ್ಮಗನ ಕೈಯನ್ನು ಹಿಡಿದುಕೊಂಡು ಬಲಗೈಯಿಂದ ತಮ್ಮ ಜನಿವಾರದ ಬ್ರಹ್ಮಗಂಟು ಹಿಡಿದುಕೊಂಡು ಬೇಗ ಬೇಗ ಗಾಯತ್ರಿ ಪಠಿಸಿದ್ದರು ಕೊಳ್ಳಿದೆವ್ವವು ಮತ್ತೆ ಕಾಣಿಸಲಿಲ್ಲ ಗಾಯತ್ರಿ ಮುಂದೆ ಅದು ನಿಲ್ಲುವುದಿಲ್ಲವೆಂದು ಅಜ್ಜಯ್ಯನೇ ಹೇಳಿದ್ದರು ಆದರೆ ಅದೆಲ್ಲ ಸುಳ್ಳೆಂದು ಅವನು ಕಾಲೇಜಿಗೆ ಸೇರಿದ ಮೇಲೆ ಕೆಮಿಸ್ಟ್ರಿ ಪುಸ್ತಕದಲ್ಲಿ ಓದಿದ್ದ ಜೌಗು ಪ್ರದೇಶದಲ್ಲಿ ಉತ್ಪತ್ತಿಯಾಗುವ ಮೀಥೇನ್ ಅನಿಲವು ಗಾಳಿಯಲ್ಲಿರುವ ಆಮ್ಲಜನಕದೊಡನೆ ಸೇರಿದಾಗ ಜ್ವಾಲೆಯಂತೆ ಉರಿಯುತ್ತದೆ ಅದನ್ನೇ ಮೂಡ ಜನರು ಕೊಳ್ಳಿದೆವ್ವವೆನ್ನುತ್ತಾರೆ ಎಂದು ತಿಳಿದ ಮೇಲೆ ಅವನಿಗೆ ಅದರಲ್ಲಿ ನಂಬಿಕೆ ಹೊರಟು ಹೋಯಿತು ಈಗ ಅವನು ಮಧ್ಯಾಹ್ನ ಮನೆಗೆ ಬಂದಾಗ ಅಜ್ಜಯ್ಯ ಅಡಿಗೆ ಮನೆಯಲ್ಲಿ ಕೂತು ಅಜ್ಜಿಯ ಕೈಯಲ್ಲಿ ಮಾತನಾಡುತ್ತಿದ್ದರು ಅವನ ಅಮ್ಮ ಒಗೆದ ಬಟ್ಟೆಗಳನ್ನು ಮಡಿಕೋಲಿನಿಂದ ಗಳುವಿನ ಮೇಲೆ ಹರವುತ್ತಿದ್ದಳು ಅವನ ಅಪ್ಪನೆಂದು ಇವರೆಲ್ಲ ಹೇಳುತ್ತಿದ್ದ ಅವನು ತೊಟ್ಟಿಯ ಕಂಬ ಒರಗಿಕೊಂಡು ಕುಳಿತಿದ್ದ ಅಚ್ಚುತ ಯಾರನ್ನೂ ಮಾತನಾಡಿಸದೆ ನೇರವಾಗಿ ಬಚ್ಚಲು ಮನೆಗೆ ಹೋಗಿ ಸ್ನಾನ ಮಾಡಿದ ಒದ್ದೆಯ ಚೌಕ ಸುತ್ತಿಕೊಂಡು ಅವನು ಒಳಗೆ ಬಂದಾಗ ಅಜ್ಜಿ ತಿಂಡಿನೂ ತಿಂದೆ ಎಲ್ಲಿಗೋಗಿದ್ಯೋ ಇವರು ತ್ವಾಟದ ತಾವೆಲ್ಲ ಹೋಗಿ ಹುಡ್ಕೊಂಡು ಬಂದರು ಎಂದು ಕೇಳಿದರು ಅವನು ಊರಿಗೆ ಬಂದರೆ ಸಾಮಾನ್ಯವಾಗಿ ಯಾರ ಮನೆಗೂ ಹೋಗುತ್ತಿರಲಿಲ್ಲ ತೋಟ ಹೊಲ ಗದ್ದೆಗಳ ಹತ್ತಿರ ಮಾತ್ರ ಒಂದು ಸಲ ಹೋಗಿ ಬರುತ್ತಿದ್ದ ಅಜ್ಜಯ್ಯ ವಿಶ್ವೇಶ್ವರ ಮತ್ತು ಅಚ್ಚುತ ಮೂವರು ಒಟ್ಟಿಗೆ ಊಟಕ್ಕೆ ಕುಳಿತರು ಅಚ್ಚುತ ಒಂದು ಮಾತನ್ನು ಆಡದೆ ತಲೆ ತಗ್ಗಿಸಿ ಕುಳಿತು ಊಟ ಮಾಡುತ್ತಿದ್ದ ವಿಶ್ವೇಶ್ವರ ಎಂದಿನಂತೆ ತನಗೆ ಆ ಇಡೀ ಆವರಣದೊಡನೆಯೇ ಸಂಬಂಧವಿಲ್ಲವೆನ್ನುವಂತೆ ತನ್ನ ಪಾಡಿಗೆ ತಾನು ಅನ್ನವನ್ನು ಕಲಸಿ ತಿನ್ನುತ್ತಿದ್ದ ಅಜ್ಜ ಮತ್ತು ಅಜ್ಜಿಯರಿಗೆ ಮಾತ್ರ ಮನಸ್ಸಿನಲ್ಲಿಯೇ ಕಸಿವಿಸಿಯಾಗುತ್ತಿತ್ತು ತಂದೆ ಮತ್ತು ಮಕ್ಕಳು ಒಬ್ಬರಿಗೊಬ್ಬರು ಹೀಗೇ ಇರುತ್ತಾರೆಯೇ ಎಂಬ ಪ್ರಶ್ನೆ ಅಜ್ಜಿಯ ಮನಸ್ಸನ್ನು ಕಾಡುತ್ತಿತ್ತು ಊಟವಾದ ಮೇಲೆ ವಿಶ್ವೇಶ್ವರ ಅಟ್ಟದ ಮೇಲಿನ ಚಿಕ್ಕ ಮನೆಗೆ ಹೋಗಿ ಮಲಗಿಕೊಂಡ ಅತ್ತೆ ಸೊಸೆಯರು ಒಳಗೆ ಜೊತೆಗೆಲ್ಲಿ ಕುಳಿತು ಊಟಕ್ಕೆ ಕುಳಿತುಕೊಂಡರು ತೊಟ್ಟಿಯ ಕಂಬದ ಹತ್ತಿರ ದಿಂಬನ್ನು ಹೊರಗೆ ಮಲಗಿಕೊಂಡಿದ್ದ ಅಜ್ಜಯ್ಯನನ್ನು ಅಚ್ಚುತ ಕೇಳಿದ ಅಮ್ಮನ ಗುಡಿಯ ಮುಂದಿನ ಬೇವಿನ ಮರದಲ್ಲಿ ಸಿಹಿಯಾದ ಹಾಲು ಸೋರ್ತಾ ಇದೆಯೇ ಆಗಲೇ 2 ತಿಂಗಳಾಯಿತು ನಿಂಗೆ ಯಾರು ಹೇಳಿದ್ರು ಪಡಸಾಲೆಯ ನಂಜಪ್ಪ ಏನೋರು ಇನ್ನು ಯಾರ್ಯಾರೋ ಹಾಗಂತ ಅಂದರು ಅಂದರೆ ನೀನು ಊರೊಳಿಕ್ ಹೋಗಿದ್ದೆ ಅನ್ನು ನಿಮ್ಮಪ್ಪನ ವಿಷಯ ಕೇಳೋಕೆ ಅಲ್ವೇ ಹಿಂದೆ ಇದ್ದು ಅವನನ್ನು ತಿಳಿದೋರೆಲ್ಲ ಏನಂತಾರೆ ಕೇಳಿದ್ಯಾ ಅಚ್ಚುತ ಆ ಮಾತಿಗೆ ಉತ್ತರವನ್ನೇ ಹೇಳಲಿಲ್ಲ ಬೇವಿನ ಮರದಲ್ಲಿ ಸಿಹಿ ಹಾಲು ಅದು ಹೇಗೆ ಬರುತ್ತೆ ಪ್ರಪಂಚದ ಲೆಕ್ಕಾಚಾರದಲ್ಲಿ ಬರೋಲ್ಲ ಆದರೆ ಅಮ್ಮನ ಮಹಿಮೆ ನಮ್ಮ ಗ್ರಾಮದ ದೇವತೆಯದೇ ಮರ ಅದು ಅವಳಿಚ್ಛೆ ತಾಯಿ ಹಾಲಿಗಿಂತ ಸ್ವಾದವಾಗಿ ಅದರಲ್ಲಿ ಹಾಲು ಸುರಿಸ್ತಾಳೆ ಅಜ್ಜನ ಮಾತು ಮೊಮ್ಮಗನಿಗೆ ಹಿಡಿಸಲಿಲ್ಲ ಅವರ ಮಾತಿನಲ್ಲಿ ಸ್ವಲ್ಪವೂ ವೈಜ್ಞಾನಿಕತೆ ಇರುವುದಿಲ್ಲ ಅವನ ಶರ್ಟು ತೊಟ್ಟು ಕಾಲಿಗೆ ಬೆಂಗಳೂರಿನ ಚಪ್ಪಲಿ ಮೆಟ್ಟಿಕೊಂಡು ಊರ ಹೊರಗಿನ ಅಮ್ಮನ ಗುಡಿ ಹತ್ತಿರಕ್ಕೆ ಹೋದ ಕಲ್ಲಿನಲ್ಲಿ ಕಟ್ಟಿದ ಆ ಗುಡಿಯ ಒಳಾಂಗಣದ ಎರಡು ಕಡೆಗೂ ಭೂತದಂತೆ ಮಣ್ಣಿನಲ್ಲಿ ಮಾಡಿದ ಬೇತಾಳಗಳಿದ್ದವು
ಒಂದು ಗೋಡೆಯ ಕೆಳಗೆ ಹೆಣ್ಣು ಬೇತಾಳ ನೆಲದ ಮೇಲೆ ಕಾಲನ್ನಿಟ್ಟುಕೊಂಡು ತಲೆಯ ಮೇಲೆ ದೇವಸ್ಥಾನದ ಕಲ್ಲಿನ ಮೇಲ್ಚಾವಣಿಯನ್ನು ಹೊತ್ತುಕೊಂಡ ಭಂಗಿಯಲ್ಲಿ ಕುಳಿತಿದೆ. ಒಬ್ಬ ಆಳು ತಬ್ಬಲಾಗದ ತೋಳು ತೊಡೆಗಳು ನೋಡಿದರೆ ಭಯವಾಗುವಷ್ಟು ಗಾತ್ರದಾದ ಎರಡು ಮೊಲೆಗಳು ಎದೆಯ ಮೇಲೆ ಉಬ್ಬಿ ಕೆರಳಿ ನಿಂತಿವೆ. ಹೆಣ್ಣು ಬೇತಾಳಕ್ಕೂ ಎರಡು ಕೋರೆ ಕಲ್ಲುಗಳು. ಬರಿಮೈಯಲ್ಲಿರುವ ಅದರ ಯೋನಿದ್ವಾರವೇ ನೋಡಿದವರ ಕಾಮೇಚ್ಛೆಯನ್ನು ಆ ಕ್ಷಣದಲ್ಲಿ ಅಡಗಿಸಿ ಹಾಕಿ ಮನಸ್ಸನ್ನು ಭಯದಿಂದ ತಲ್ಲಣಿಸುವಷ್ಟು ದೊಡ್ಡದಾಗಿದೆ. ಅದರ ಎದುರುಗೋಡೆಯನ್ನು ಒರಗಿಕೊಂಡು ಅದೇ ಭಂಗಿಯಲ್ಲಿ ಕುಳಿತ ಗಂಡು ಬೇತಾಳ ಅದಕ್ಕಿಂತ ಹೆಚ್ಚು ಗಾತ್ರವಾದದ್ದು. ಸೆಟೆದು ನಿಂತಿರುವ ಮೀಸೆ ಇರುವ ಅದರ ಮುಖವು ಕ್ರೌರ್ಯದಿಂದ ಬೆರೆಯುತ್ತಿದೆ. ನಗ್ನಾವಸ್ಥೆಯಲ್ಲಿರುವ ಅದರ ಉತ್ತೇಜಿತ ಶಿಷ್ಣವು ಎದುರು ನಿಂತವರನ್ನು ಭಯದಿಂದ ನಡುಗಿಸುವಷ್ಟು ಭೀಮವಾಗಿದೆ. ದೇವಸ್ಥಾನಗಳಲ್ಲಿ ಇಂತಹ ವಿಗ್ರಹಗಳನ್ನು ಯಾಕೆ ಮಾಡಿ ಇಡುತ್ತಾರೆ ಈ ಮೂಢಜನರು ಎಂದು ಅಚ್ಯುತ ಆ ಬಗೆಗೆ ಈಗ ಎರಡು ವರ್ಷಗಳಿಂದಲೇ ಯೋಚಿಸುತ್ತಿದ್ದರೂ ಅವನಿಗೆ ಉತ್ತರ ಹೊಳೆದಿಲ್ಲ. ಗರ್ಭಗುಡಿಯಲ್ಲಿರುವ ಗ್ರಾಮದೇವತೆ ಕೆಂಪಮ್ಮನಿಗೆ ಕೋರೆಹಲ್ಲುಗಳಿದ್ದರೂ ನೋಡಿದರೆ ಭಯವಾಗುವಷ್ಟು ಸಾಮಾನ್ಯ ಆಕೃತಿಯವಳು. ಮೈಗೆ ಪಟ್ಟೆಯ ಸೀರೆಯುಟ್ಟು ಹಣೆಗೆ ತುಂಬ ಉರಿಗುಂಕುಮ ಇಡುತ್ತಾಳೆ. ಅಚ್ಯುತ ಈ ಸಲ ಗುಡಿಯ ಒಳಕ್ಕೆ ಹೋಗಲಿಲ್ಲ. ನೇರವಾಗಿ ಎದುರುಗಿದ್ದ ಬೇವಿನ ಮರಕ್ಕೆ ಹತ್ತಿರಕ್ಕೆ ಹೋದರೆ ಅಲ್ಲಿ ಏಳೆಂಟು ಜನ ಸೇರಿ ಅದಕ್ಕೆ ಕರ್ಪೂರ ತುಪ್ಪದ ಮಂಗಳಾರತಿ ಮಾಡುತ್ತಿದ್ದಾರೆ. ಮರದ ಹತ್ತಿರವೇ ಎರಡು ಗಾಡಿಗಳು ನಿಂತಿವೆ. ಅವರು ಹತ್ತು ಹರಿದಾರಿ ದೂರದ ಕುಂದೇನಹಳ್ಳಿಯವರಂತೆ. ಅಮ್ಮನ ಬೇವಿನ ಮರದ ಸಿಹಿ ಹಾಲು ಕರೆಯುವ ಶುರುವಾದ ಮೇಲೆ ಕೌತುಕವನ್ನು ನೋಡಿ ದೇವಿಯ ಮೊಲೆ ಹಾಲನ್ನು ಕುಡಿದು ಪುನೀತರಾಗಿ ಗ್ರಹಚಾರ ಕಳೆದುಕೊಳ್ಳಲು ಸುತ್ತ 20 ಹರಿದಾರಿಯಿಂದ ಜನಗಳು ನಿತ್ಯವೂ ಬರುತ್ತಿದ್ದಾರಂತೆ. ಅಚ್ಯುತ ತಾನೇ ಹತ್ತಿರ ಹೋಗಿ ನೋಡಿದ. ಬುಡದ ಹತ್ತಿರದ ಕಾಂಡದಲ್ಲಿ ಒಂದು ತೂತು ಬಿದ್ದಿತ್ತು. ಅದರಿಂದ ತೆಳ್ಳನೆಯ ಬಿಳಿಯ ಹಾಲು ತೊಟ್ಟು ತೊಟ್ಟಾಗಿ ನಿಂತಿತ್ತು. ಅಚ್ಯುತ ಅದಕ್ಕೆ ತನ್ನ ಅಂಗೈಯನ್ನು ಹಿಡಿದ. 5 ನಿಮಿಷಗಳಲ್ಲಿ 4 ಉದ್ದರಣೆಯಷ್ಟು ಹಾಲು ಶೇಖರವಾಯಿತು. ಕುಡಿದು ನೋಡಿದರೆ ನಿಜವಾಗಿಯೂ ಸಿಹಿಯಾಗಿದೆ. ಶುದ್ಧ ಹಸುವಿನ ಹಾಲಿನಂತೆ ಇದ್ದರೂ ಹಸುವಿನ ಹಾಲಿನ ಒರಟು ಸೊಗಡಿಲ್ಲ. ಅದರಷ್ಟು ಮಂದವೂ ಇಲ್ಲ. ತಾಯಿಯ ಹಾಲಿನಂತೆ ತೆಳ್ಳಗಿದೆ. ಆದರೆ ಸಸ್ಯದ ಘಮವಿದೆ. ಅವನು ಮತ್ತೊಮ್ಮೆ ಕುಡಿಯಲು ಕೈ ನೀಡಹೋದಾಗ ಅಲ್ಲಿ ಸೇರಿದ್ದ ಜನಗಳು, ನೀನೊಬ್ನೇ ಏಡ್ಸಲ್ಲಿ ಕೈ ಹಾಕ್ತೀಯಪ್ಪ, ನಮ್ಗೊಟ್ಟು ಬಿಡು, ದೂರದಿಂದ ಬಂದಿದ್ದೀವಿ ಎಂದರು. ಎಷ್ಟು ಹೊತ್ತು ಅಲ್ಲಿಯೇ ಕುಳಿತಿದ್ದ ಅವನ ಮನಸ್ಸನ್ನು ಈಗ ಸಸ್ಯಶಾಸ್ತ್ರದ ಈ ಸಮಸ್ಯೆಯೇ ಆವರಿಸಿಕೊಂಡಿತ್ತು. ಆ ರಾತ್ರಿಯೂ ಅಚ್ಯುತ ಮನೆಯಲ್ಲಿ ಯಾರೊಡನೆ ಮಾತನಾಡಲಿಲ್ಲ. ಅವನ ಅಮ್ಮನು ನಿನ್ನೆ ರಾತ್ರಿಯಂತೆ ಈ ದಿನವೂ ಅಟ್ಟದ ಮೇಲೆ ಅವನೊಡನೆ ಮಲಗಿಕೊಂಡಳು. ಅಜ್ಜ ಅಜ್ಜಿಯರು ಅಚ್ಯುತನ ಸಂಗಡ ತೊಟ್ಟಿಯಲ್ಲಿ ತಮ್ಮ ಹಾಸಿಗೆಗಳನ್ನು ಉರುಡಿಸಿಕೊಂಡರು. ಮೊಮ್ಮಗನ ಈ ವರ್ತನೆಯಿಂದ ಏನು ಮಾಡುವುದಕ್ಕೂ ತಿಳಿಯದೆ ಅವರಿಬ್ಬರು ಮೌನವಾಗಿ ಮಲಗಿದರು. ಅಚ್ಯುತನ ಮನಸ್ಸು ಬೇವಿನ ಮರದಲ್ಲಿ ಸಿಹಿಯಾಲು ಬರುತ್ತಿದ್ದ ರಹಸ್ಯವನ್ನು ಕುರಿತು ಯೋಚಿಸುತ್ತಿತ್ತು. ಬೇವಿನ ಮರವೆಂದರೆ ಅಸಡಿರೆಕ್ಟಾ ಇಂಡಿಕಾ ಏಜೂಸಾ, ಮಲಯೇಷಿಯಾ ಗುಂಪಿಗೆ ಸೇರಿದ ಮರ. ಅದರ ಜಾತಿಯ ಇತರ ಸಸ್ಯಗಳಲ್ಲಿ ಸಿಹಿರಸ ಬರುವುದಿಲ್ಲವೇ? ಹಾಗೆ ಬಂದರೆ ಅದು ಹುಟ್ಟುವಾಗ ಬೇವಿನ ಬೀಜದೊಡನೆ ಆ ಇತರ ಸಸ್ಯದ ಬೀಜವೇನಾದರೂ ರಾಸಾಯನಿಕವಾಗಿ ಒಂದಾಗಿ ಅಥವಾ ಸಂಯುಕ್ತ ಕ್ರಿಯೆ ನಡೆದು ಅವೆರಡೂ ಒಂದರೊಳಗೊಂದು ಹೆಣೆದುಕೊಂಡಿವೆಯೇ? ಈಗ ಸುರಿಯುತ್ತಿರುವುದು ನಿಜವಾಗಿಯೂ ಬೇವಿನ ಹಾಲು ಅಥವಾ ಬೇವಿನ ಮರದೊಳಗಿಂದ ಹೊರಗೆ ಬರುತ್ತಿರುವ ಬೇರೊಂದು ಸಸ್ಯದ ಹಾಲು? ಇದನ್ನು ಪರೀಕ್ಷಿಸಬೇಕು. ಆದರೆ ಪರೀಕ್ಷಿಸುವುದೆಂತು? ಹೀಗೆ ಯೋಚಿಸುತ್ತಾ ಅವನು ಈ ದಿನ ರಾತ್ರಿಯೂ ನಿದ್ದೆ ಮಾಡದೆ ಹೊರಳಾಡುತ್ತಲೇ ಇದ್ದ. ಅಜ್ಜ ಅಜ್ಜಿಯರು ಮಾತ್ರ ನಡುರಾತ್ರಿಯ ವೇಳೆಗೆ ಗೊರಕೆ ಹೊಡೆಯುತ್ತಿದ್ದರು. ಮರುದಿನ ಬೆಳಿಗ್ಗೆ ವೆಂಕಮ್ಮ ಬೇಗ ಎದ್ದು ಕೆಳಗೆ ಇಳಿದು ಬಂದಳು. ವಿಶ್ವೇಶ್ವರನೂ ಎದ್ದು ಕೆರೆಯ ಕಡೆಗೆ ಹೋಗಿದ್ದ. ಅಚ್ಚಣ್ಣಯ್ಯ ತೋಟಕ್ಕೆ ಹೋಗಿದ್ದರು. ಅಚ್ಯುತ ಇನ್ನು ಮಲಗಿಯೇ ಇದ್ದ. ಅಷ್ಟರಲ್ಲಿ ಊರ ಹೊರಗೆ ಅಮ್ಮನ ಗುಡಿಯ ಹತ್ತಿರ ತಮ್ಮಟೆ ಬಡಿಯುವ ಶಬ್ದವಾಯಿತು. ಮೊದಲು ಸಾವಧಾನವಾಗಿದ್ದ ಬಡಿತವು ಇದ್ದಕ್ಕಿದ್ದ ಹಾಗೆ ಆ ವೇಷದ ರಣಬಡಿತವಾಗಿ ಡವಿಲ್ ಡೇ ಡೆಡ್ ಡವಿಲ್ ಡಾವಿಡೇ ರುವುರುವುರುವುರು ಡವಿಲ್ ಡೇ ಡವಿಲ್ ಡೇ ವಿಡ್ಡಿ ವಿರುವಿರುವುರು ಎಂದು ಏರುವ ದಾಟಿಯಲ್ಲಿ ಕೇಳಿಯೇ ವೆಂಕಮ್ಮ ಮತ್ತು ನಂಜಮ್ಮ ಇಬ್ಬರು ಅಮ್ಮನಿಗೆ ಆವೇಶ ಬಂದಿದೆ, ಯಾರೋ ಏನೋ ತಪ್ಪು ಮಾಡಿದ್ದಾರೆ ಎಂದು ಮಾತನಾಡಿಕೊಂಡರು. ತಮ್ಮಟೆಯ ಶಬ್ದವು ಅವರ ಮನೆಗೆ ಹತ್ತಿರವಾಗಿ ಬರುವಂತೆ ಕೇಳಿಸಲು ಮೊದಲಾಯಿತು. ಮಲಗಿದ್ದ ಅಚ್ಯುತನಿಗೂ ಎಚ್ಚರವಾಗಿ ಎದ್ದು ಹಿತ್ತಲ ಕಡೆಗೆ ಹೋದ. ತಮ್ಮಟೆಯ ಶಬ್ದವು ದಾಪುಗಾಲಿನಲ್ಲಿ ಓಡಿ ಓಡಿ ಬರುತ್ತಿರುವಂತೆ ಕೇಳಿಸುತ್ತಿತ್ತು. 5 ನಿಮಿಷದಲ್ಲಿ ಅದು ಅಚ್ಚಣ್ಣಯ್ಯನ ಮನೆಯ ಮುಂದೆ ಬಂದಿತು. ಅಮ್ಮನ ಪೂಜಾರಿ ಕೆಂಪ ಹಣೆ ಕೆನ್ನೆ ಮತ್ತು ಎದೆಗೆ ಅರಿಶಿನ ಕುಂಕುಮಗಳನ್ನು ಬಳಿದುಕೊಂಡು ತಲೆ ಕೂದಲನ್ನು ಕೆದರಿ ಇಳಿಬಿಟ್ಟಿದ್ದಾನೆ. ಪೂಜೆ ಮಾಡುವಾಗ ದಿನವೂ ಉಡುವ ಹಳೆಯ ಸೀರೆಯನ್ನು ಬಿಟ್ಟರೆ ಮೈ ಮೇಲೆ ಬೇರೆ ಬಟ್ಟೆ ಇಲ್ಲ. ಮೈ ಮೇಲೆ ಅಮ್ಮ ಬಂದ ಅವನು ಹಲ್ಲನ್ನು ಕಟಕಟನೆ ಕಡಿಯುತ್ತಾ ರಣಲೀಲೆಯನ್ನಡಿಗೆಯಲ್ಲಿ ತೂರಾಡುತ್ತಾ ಮುಂದೆ ಮುಂದೆ ಬರುತ್ತಿದ್ದರೆ ಅವನ ಹಿಂದೆಯೇ ಇಬ್ಬರು ಕೆಂಪನ ಕಾಲಿನ ಗತಿಗೆ ತಕ್ಕಂತೆ ತಮ್ಮಟೆಯನ್ನು ಬಡಿಯುತ್ತಾ ಅನುಸರಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ಇಬ್ಬರು ಪಂಜಿನವರು. ಅವರ ಹಿಂದೆ ಹರಳೆಣ್ಣೆಯ ಮೊಗೆ ಹಿಡಿದಿದ್ದ ಗಾಣಿಗರ ಕೆಂಗಶೆಟ್ಟಿ ಓಡಿ ಓಡಿ ಬರುತ್ತಿದ್ದಾನೆ. ಬರುವ ದಾರಿಯಲ್ಲಿ ಅವರನ್ನು ಕಂಡ ಊರಿನ ಜನರೆಲ್ಲರೂ ಅವರನ್ನೇ ಅನುಸರಿಸಿ 100 ಜನಕ್ಕೂ ಮೀರಿದ ಗುಂಪಾಗಿದೆ. ಇವತ್ತು ಸ್ವಾಮಿ ಮೂಡಿದ ಒಂದು ಗಳಿಗೆಯಲ್ಲೇ ಅಮ್ಮ ಅಚ್ಚಣ್ಣಯ್ಯನ ಮನೆಗೆ ಹೊಂಟವಳೆ, ಅದೇನ್ ತಪ್ಪು ಮಾಡಿ ಅವರೋ ಅವ್ರ ಮನೇಲಿ ಅಂತ ಜನಗಳು ಮಾತನಾಡಿಕೊಳ್ಳುವಷ್ಟರಲ್ಲಿ ಮೈ ಮೇಲೆ ದೇವರು ಬಂದ ಕೆಂಪ ನುಗ್ಗಿ ಹೋಗಿ ಅಚ್ಚಣ್ಣಯ್ಯನ ಮನೆಯ ಸೂರಿನ ಹತ್ತಿರ ನಿಂತು ಬಿಟ್ಟ. ಒಳಗಿನಿಂದ ಇದನ್ನು ಕಂಡು ನಂಜಮ್ಮ ಗಾಬರಿಯಿಂದ ಹೊರಗೆ ಬಂದು ಅಮ್ಮನಿಗೆ ಕೈ ಮುಗಿದು
ನಮ್ದೇನು ತಪ್ಪಿದ್ರು ಹೇಳವ್ವ ತಾಯಿ, ನಾವ್ ಅದ್ಯಾವ ಹರಕೆ ಮುಡಿಪು ಕಟ್ಟಿದ್ರು ಕಟ್ಟಿದ್ದು ಮರ್ತಿದ್ರು ಜ್ಞಾಪ್ಸು. ನಮ್ ತಪ್ಪಾಯ್ತು ಅಂತ ಒಪ್ಕೊಂಡು ನೀನ್ ಹೇಳ್ದಾಗೆ ಕೇಳ್ತೀವಿ, ನಾವೆಲ್ಲ ನಿನ್ ಮಕ್ಕಳೇ ಅಲ್ವೇ ಎಂದು ಮತ್ತೆ ಕೈ ಮುಗಿದು ನೆಲದ ಮೇಲೆ ಅಡ್ಡ ಬಿದ್ದು ಒಳಗೆ ತಿರುಗಿ ಸೊಸೆಗೆ ಎಲೆ ಅಮ್ಮಂಗೆ ಹರ್ಷಿನ್ ಕುಂಕುಮ ತಗೊಂಡ್ ಬಾರೆ ಎಂದ್ರು. ವೆಂಕಮ್ಮ ಓಡಿ ಹೋಗಿ ಪಂಚೋಳವನ್ನು ತಂದಳು. ಅತ್ತೆ ಸೊಸೆಯರಿಬ್ಬರು ಜೊತೆಯಲ್ಲಿ ಅಮ್ಮ ಹಿಡಿದಿದ್ದ ಕೆಂಪನಿಗೆ ಅರಿಶಿನ ಕುಂಕುಮಗಳನ್ನು ಪೂಜೆ ಮಾಡುತ್ತಿದ್ದಾಗ ಜನರ ಗುಂಪಿನಲ್ಲಿ ಗುಡಿಯ ದ್ವಾವರ ಸಯ್ಯ, ಮುತ್ತೈದೇರೆ ಪೂಜೆ ಮಾಡಬೇಕು, ನಿನ್ ಸೊಸೆ ಕೈಲಿ ಅಮ್ಮಂಗೆ ಪೂಜೆ ಮಾಡಿಸ್ಬಹುದೇನವ್ವಾ ಎಂದು ನಂಜಮ್ಮನನ್ನ ಕೇಳಿದ. ನಂಜಮ್ಮ ತತ್ಕ್ಷಣ ಅಮ್ಮನಿಗೆ ಕೈ ಮುಗಿದು, ನನ್ ಸೊಸೆ ಮುತ್ತೈದೆಯೋ ಅಲ್ವೋ ಅಂತ ನೀನೇ ಹೇಳಬೇಕು, ಅವಳು ಮುತ್ತೈದೆ ಆಗಿರದೇ ಇದ್ದು ಆ ವಿಷಯದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಈಗಲೇ ಹೇಳ್ಬಿಡು, ನಾವು ತಿದ್ಗತೀವಿ ಎಂತ ಹೇಳಿದಳು. ಅಮ್ಮನೇ ಬಾಯಿ ಬಿಟ್ಟು ತಕ್ಷಣ ಹೇಳಿದಳು, ಅಚ್ಚಣ್ಣಯ್ಯನ ಸೊಸೆ ಮುತ್ತೈದೆ, ಅವಳು ನನ್ನ ಪೂಜೆ ಮಾಡಬಹುದು. ಈ ಮಾತನ್ನು ಕೇಳಿದ ತಕ್ಷಣ ಜನಗಳೆಲ್ಲರೂ ಬೆರಗಾಗಿ ಸುಮ್ಮನೆ ನಿಂತು ಬಿಟ್ಟರು. ವೆಂಕಮ್ಮ ತಾನೇ ಮುಂದೆ ಹೆಜ್ಜೆ ಇಟ್ಟು ಅಮ್ಮನಿಗೆ ಅರಿಶಿನ ಕುಂಕುಮ ಪೂಜೆ ಮಾಡಿದಳು. ಅಷ್ಟರಲ್ಲಿ ಅಚ್ಚಣ್ಣಯ್ಯ ತೋಟದಿಂದ ಬಂದರು. ವಿಶ್ವೇಶ್ವರನು ಕೆರೆಯಿಂದ ಬಂದ. ಮನೆ ಮುಂದೆ ಆಗುತ್ತಿದ್ದ ಗದ್ದಲವನ್ನು ಕೇಳಿ ಅಚ್ಯುತನು ಹೊರ ಬಾಗಿಲಿಂದ ಹೊರಗೆ ಬಂದು ಚಕಿತನಾಗಿ ನಿಂತಿದ್ದ. ನಂಜಮ್ಮ ಮತ್ತೆ ಕೈ ಮುಗಿದು, ತಪ್ಪೇನು ಅಂತ ನಮಗೆ ಗೊತ್ತಿಲ್ಲ, ಬಾಯ್ಬಿಟ್ಟು ಹೇಳವ್ವ ತಾಯಿ ಎಂದು ಕೇಳಿದ ತಕ್ಷಣ, ಅಮ್ಮ ತೆಪ್ಪ ಮಾಡೋರ್ಗೆ ಗೊತ್ತೈತೆ, ನನ್ ಬಾಯಾಗ ಹೊಣಿಸ್ಬೇಕೇನೂ ಮುದುಕಿ ಎಂದು ಕಟಕಟನೆ ಹಲ್ಲನ್ನ ಕಡಿದಳು. ಅಚ್ಚಣ್ಣಯ್ಯ ನನ್ನ ಮನೆಯವರೆಲ್ಲ ಒಬ್ಬೊಬ್ಬರು ಮುಖವನ್ನು ಒಬ್ಬರು ನೋಡಿಕೊಂಡರು. ಅಚ್ಯುತ ಸುಮ್ಮನೆ ಒಳಗೆ ಹೋಗಿಬಿಟ್ಟ. ಅಮ್ಮನೇ ಜೋರಾಗಿ, ಲೇ ಹೈದ, ಒಳಗೆ ಹೋಗ್ಬಿಟ್ರೆ ನಾ ನಿನ್ ಬಿಟ್ಬಿಡ್ತೀನಿ ಅಂತ ಮಾಡ್ಕಂಡ್ಯ, ನಿಲ್ಲ ಅಲ್ಲಿ ಅಂತ ಕೂಗಿದಳು. ಅಚ್ಯುತ ಗರಬಡಿದವನಂತೆ ನಿಂತ. ಅಚ್ಚಣ್ಣಯ್ಯ ಮುಂದೆ ಬಂದು ಕೈ ಮುಗಿದು, ಅವನ್ ತಪ್ಪೇನು ಅಂತ ಹೇಳ್ಬೇಕು ತಾಯಿ, ನಾವದನ್ನ ಸರಿ ಮಾಡಿಸಿ ನಿನಗೆ ತಪ್ಪು ಕಾಣಿಕೆ ಕೊಡ್ತೀವಿ ಎಂದರು. ಅಮ್ಮ ಒಂದು ಸಾರಿ ಹೂಂಕರಿಸಿ ಹೇಳಿದಳು, ನೆನ್ನೆ ರಾತ್ರಿನಾಗ ನಿಮ್ಮಮ್ಮಗ ನನ್ನ ಮರದ ತಾವಕ್ಕೆ ಬಂದು ಚಾಕು ಹಾಕಿ ನನ್ನ ಹಾಲು ಕರಿತಾ ಇದ್ದ ಜಾಗನ ಗಾಯ ಮಾಡವನೆ, ಅವನ್ ಬಂದು ನನ್ನ ಕಾಲಿಗೆ ಬಿದ್ದು ತಪ್ಪು ಕೇಳದೆ ಇದ್ರೆ ನಿನ್ ಮನೆ ನೆಲ ಸಮ ಮಾಡಿ ಉತ್ತು ಜ್ವಾಳ ಹಾಕಿಸ್ತೀನಿ. ಅಚ್ಚಣ್ಣಯ್ಯ ಒಳಗೆ ಹೋಗಿ ಅಚ್ಯುತನ ಕೈ ಹಿಡಿದುಕೊಂಡು, ಏನೋ ಅದು ಅಂತ ಕೇಳಿದ್ರೆ ಅವನು, ನಂಗೇನ್ ಗೊತ್ತಜ್ಜಯ್ಯ ಎಂದು ದಬಾಯಿಸುವ ಮಾತಾಡಿದ. ರೇಗಿದ ಅಚ್ಚಣ್ಣಯ್ಯ ತೆಗೆದು ಅವನ ಕಪಾಳಕ್ಕೆ ಎರಡು ಕೊಟ್ಟು ಕೂಗಿದರು, ಅಮ್ಮನ ಹತ್ರ ಮುಚ್ಕತಿಯ, ಅಮ್ಮ ಸುಳ್ಳು ಹೇಳ್ತಾಳ, ಅದೇನ್ ಹೊರಗಡೆಗೆ ಬಂದು ಅಮ್ಮನ ಮುಂದೆ ನಿಂತ್ಕೊಂಡು ಬಗಳು, ಏನ್ ಮಶ್ಗಿರಿ ಅಂತ ತಿಳ್ಕಂಡ್ಯ. ಅಚ್ಯುತನಿಗೆ ಅವಮಾನವಾಗಿ ಅಳು ಬಂದು ಬಿಟ್ಟಿತ್ತು. ಅಜ್ಜಯ್ಯ ಅವನ ತೋಳನ್ನು ಹಿಡಿದು ಎಳೆದುಕೊಂಡು ಬಂದು ಅಮ್ಮನ ಕಾಲಿನ ಮೇಲೆ ಕೆಡವಿದರು. ಅಮ್ಮನು ಅವನನ್ನು ಒಂದು ಸಲ ತನ್ನ ಎಡಗಾಲಿನಿಂದ ಒದೆದು, ಹೂಂ ಒಪ್ಕೊಂಬಿಡು ಅಂತ ಹೂಂಕರಿಸಿದಳು. ಅಚ್ಯುತ ಎದ್ದು ನಿಂತ. ಬೇವಿನ ಮರದಲ್ಲಿ ಸಿಹಿ ಹಾಲು ಹ್ಯಾಕ್ ಬರುತ್ತೆ ಅಂತ ಪತ್ತೆ ಮಾಡೋಕೆ ನಿನ್ನೆ ರಾತ್ರಿ ನಾನು ಹೋಗಿ ಚಾಕ್ ತಗೊಂಡು ಅದನ್ನ ಕನ್ನ ಕೊರೆದು ನೋಡಿದ್ದುಂಟು ಅಂತ ಒಪ್ಕೊಂಡ. ತಕ್ಷಣ ಅಮ್ಮನು ಧಡ ಧಡ ಧೀಮ್ ಧೀಮ್ ಧಡ ಧಡ ಧೀಮ್ ಧೀಮ್ ಧಡ್ ದಿಕ್ ಎಂದು ಮೂರು ಬಾರಿ ನೆಗೆದು ಕುಪ್ಪಳಿಸಿ ಕುಣಿದು ಕುಪ್ಪಳಿಸಿ ಮತ್ತೆ ಸುಮ್ಮನೆ ನಿಂತಳು. ಅಚ್ಚಣ್ಣಯ್ಯ ಕೈ ಮುಗಿದುಕೊಂಡು ಕೇಳಿಕೊಂಡರು, ಹುಡುಗ ತಿಳಿದೆ ತಪ್ಪು ಮಾಡಿದ್ದಾನೆ, ಅದನ್ನ ಹೊಟ್ಟೆಗೆ ಹಾಕೋ ತಾಯಿ, ಅದಕ್ಕೆ ನೀನು ಏನ್ ದಂಡ ಹಾಕಿದ್ರು ನಾನು ಕೊಡ್ತೀನಿ, ನೀನೇ ಬಾಯ್ ಬಿಟ್ಟು ಹೇಳ್ಬಿಡು. ಅಮ್ಮ ಹೇಳಿದಳು, ಆ ಚಾಕ್ ತಂದು ನನ್ನ ಪಾದಕ್ಕೆ ಒಪ್ಸು, ಬರೋ ಅಮಾಸೆ ದಿನ ನನ್ನ ಉತ್ಸವ ಹೊಡಿಸಿ ನನಗೆ ಚಿನ್ನದ ಕಿರೀಟ ಹೊಸ ಸೀರೆ ತರಿಸ್ಕೊಡು, ನನ್ನ ಬೇವಿನ ಮರಕ್ಕೆ ದೊಡ್ಡದಾಗಿ ಒಂದು ಕಲ್ಕಟ್ಟೆ ಕಟ್ಟಿಸಿ ಅದಕ್ಕೆ ಕೆಮ್ಮಣ್ಣಿನ ಪಟ್ಟೆ ಹೊಡಿಸು, ಈ ವರ್ಷದ ನನ್ನ ಜಾತ್ರೆಯಲ್ಲಿ ತೇರ್ ಎಳೆದ ಮೇಲೆ ಬಂದವ್ರಿಗೆಲ್ಲ ಬ್ಯಾಲದ ಹಣ್ಣಿನ ಪಾನಕಕ್ಕೆ ಹೊಯಿಸು. ಒಳಗೆ ಹೋಗಿ ಅದು ಯಾವುದೋ ಚಾಕು ತರುವಂತೆ ಅಚ್ಚಣ್ಣಯ್ಯ ಮೊಮ್ಮಗನಿಗೆ ಹೇಳಿದರು. ಅವನು ಅದನ್ನು ತಂದು ಅಮ್ಮನ ಕಾಲಿನ ಹತ್ತಿರ ಇಟ್ಟು ಅಜ್ಜಯ್ಯ ಹೇಳಿದಂತೆ ಉದ್ದಕ್ಕೆ ಅಡ್ಡಬಿದ್ದ. ನೀನು ಹೇಳಿದ್ದೆಲ್ಲ ಮಾಡಿಸ್ತೀನಿ ತಾಯಿ ಎಂದು ಅಚ್ಚಣ್ಣಯ್ಯನು ಅಡ್ಡಬಿದ್ದರು. ನಂಜಮ್ಮ ವೆಂಕಮ್ಮರಲ್ಲದೆ ವಿಶ್ವೇಶ್ವರನು ಕಾಲು ನೆಲಮುಟ್ಟಿ ನಮಸ್ಕಾರ ಮಾಡಿದ ಮೇಲೆ ಅಮ್ಮ ಹೆಜ್ಜೆಯನ್ನು ಎತ್ತಿ ನಿಧಾನದ ಲಾಸ್ಯಗತಿಯಲ್ಲಿ ಹಿಂದಕ್ಕೆ ಇಟ್ಟಳು. ತಮ್ಮಟೆಯವರು ಅದಕ್ಕೆ ತಕ್ಕಂತೆ ಬಡಿಯಲು ಪ್ರಾರಂಭಿಸಿದರು. ಅಮ್ಮ ಹಿಂದಿರುಗಿದಳು. ಅವಳ ಹಿಂದೆ ಸೇರಿದ್ದ ಊರಿನ ಜನರೆಲ್ಲ ಹಿಂದಿರುಗಿದರು. ಅಮ್ಮನನ್ನು ಗುಡಿಯವರೆಗೂ ಕಳಿಸಿ ಬರಲು ಅಚ್ಚಣ್ಣಯ್ಯ ಜೊತೆಯಲ್ಲಿ ಬಂದರು. ಒಳಗೆ ಬಂದ ಮೇಲೆ ನಂಜಮ್ಮ ಮೊಮ್ಮಗನಿಗೆ ಹೇಳಿದರು, ಮಗು ನಿನ್ಗೆ ಯಾಕಿಂತ ಬುದ್ಧಿ ಬಂತು, ಏನೋ ನಮ್ಮ ಅದೃಷ್ಟ, ಅಮ್ಮ ಇಷ್ಟಕ್ಕೆ ಶಾಂತಳಾಗಿ ತಪ್ಪು ಕಾಣಿಗೆ ಒಪ್ಕೊಂಡು ಹೋದ್ಲು, ಅವಳಿಗೆ ಯಾವುದೂ ಗೊತ್ತಾಗಲ್ಲ. ಅಚ್ಯುತ ಮಾತನಾಡಲಿಲ್ಲ. ಮತ್ತೆ ಬೈದು ಅವನನ್ನ ಮನಸ್ಸು ನೋಯಿಸಬಾರದೆಂದು ಅಜ್ಜಿಯು ಸುಮ್ಮನಾದರು. ವೆಂಕಮ್ಮ ನೀನು ಕಾಲೇಜಿಗೆ ಹೋದ ತಕ್ಷಣ ದೇವರು ದಿಂಡ್ರು ಎಲ್ಲಾನು ಮರೆಯಬಾರದು ಮಗು, ಅಮ್ಮ ಹೇಳಿದ್ದನ್ನೆಲ್ಲ ಕೇಳಿದ್ಯಾ ಎಂದು ಕೇಳಿದಾಗ ಅಜ್ಜಿಯು ಅಲ್ಲಿಯೇ ಇದ್ದರು. ಅಚ್ಯುತ ಅದಕ್ಕೂ ಮಾತನಾಡಲಿಲ್ಲ. ಅವನ ಮನಸ್ಸು ಬೇರೊಂದು ರೀತಿಯಲ್ಲಿ ಯೋಚಿಸುತ್ತಿತ್ತು. ರಾತ್ರಿ ಅವನು ಸಂಶೋಧನೆಗೆಂದು ಅಲ್ಲಿ ಹೋದಾಗ ದಾರಿಯಲ್ಲಾಗಲಿ ಗುಡಿ ಹತ್ತಿರವಾಗಲಿ ಒಂದು ನರಪಿಳ್ಳೆಯೂ ಇರಲಿಲ್ಲ. ಹೆಚ್ಚು ಬೆಳಕನ್ನು ಮಾಡದೆ ಅವನು ಕೇವಲ ಗಡ್ಡಿ ಕೇಳಿಕೊಂಡು ಚಾಕುವಿನಿಂದ ಬೇವಿನ ಮರದಲ್ಲಿ ಹಾಲು ಸೋರುವ ತೂತಿನ ಸುತ್ತ ದೊಡ್ಡದಾಗಿ ಕೊರೆದಿದ್ದ. ದೇವರು ಎಂಬುದು ನಿಜವೇ? ಪೂಜಾರರ ಕೆಂಪನ ಮೇಲೆ ದೇವರು ಬಂದು ಅವನು ಎಲ್ಲವನ್ನೂ ಕಂಡವನಂತೆ ಮಾತನಾಡುತ್ತಾನಲ್ಲ, ಅದರಲ್ಲಿ ಏನಾದರೂ ಟ್ರಿಕ್ ಇದೆಯೇ? ರಾತ್ರಿಯ ಹೊತ್ತು ಕೆಂಪ
ದೇವಸ್ಥಾನದಲ್ಲಿ ಮಲಗಿಕೊಂಡಿರ್ತಾನೆ. ಅವನೇನಾದರೂ ನಿನ್ನೆ ರಾತ್ರಿ ನನ್ನನ್ನು ನೋಡಿದ್ದು, ಬೆಳಗಾದ ಮೇಲೆ ಈ ಆಟ ತಾಳ್ಕೊಂಡು ಬಂದೆ. ಎಷ್ಟು ಯೋಚಿಸಿದರೂ ಮನಸ್ಸು ಖಚಿತವಾದ ನಿರ್ಣಯ ಮುಟ್ಟುತ್ತಿರಲಿಲ್ಲ. ಆಕಾಶದಲ್ಲಿ ಸ್ವಾಮಿ ನಿತ್ಯ ಕಡೆಗೆ ತಿರುಗುವ ಹೊತ್ತಿಗೆ ಮನೆಗೆ ಹಿಂದಿರುಗಿದ ಅಚ್ಚಣ್ಣಯ್ಯ ಹೇಳಿದರು, ನಾವೆಲ್ಲ ಇಷ್ಟೊತ್ತಿನ ತನಕ ಕಾದ್ವು, ಮರದಲ್ಲಿ ಹಾಲು ಸೋರೋದು ನಿಂತು ಹೋಗಿದೆ. ನಾವು ಮತ್ತೆ ಅಮ್ಮನಿಗೆ ಪ್ರಾರ್ಥನೆ ಮಾಡ್ಕೊಂಡು ಕೇಳಿದ್ವಿ. ಕೆಂಪನ ಮೈಯ ಮೇಲೆ ಮತ್ತೆ ಬಂದು ಅವಳು, ನನ್ನ ಮೈಗೆ ಚಾಕ್ ಬಿತ್ತು, ನನಗೆ ಗಾಯವಾಯಿತು, ಈ ಊರವ್ರಿಗೆ ಇನ್ನೂ ನನ್ನ ಹಾಲು ಸಿಕ್ಕಾಕೊಲ್ಲ ಅಂತ ಹೇಳಿಬಿಟ್ಲು. ಇನ್ನು ಊರಿಗೆ ಏನು ಕಷ್ಟ ಬರುತ್ತೋ, ಯಾವ ಪೀಡೆ ಪಿಡುಗು ಬರುತ್ತೋ ಗೊತ್ತಿಲ್ಲ. ಊರಿನವರೆಲ್ಲ ಅಚ್ಚುತನ ಮೇಲೆ ಸಿಟ್ಟಾಗಿದ್ದಾರೆ. 5ನೇ ಅಧ್ಯಾಯ. ಲಿಂಗಪ್ಪಯ್ಯನವರು ಅಚ್ಚಣ್ಣಯ್ಯನ ದೂರದ ಸಂಬಂಧಿಕರು. ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮದ್ರಾಸಿಗೆ ಹೋಗಿ BL ಪರೀಕ್ಷೆ ಮಾಡಿಕೊಂಡು ಬಂದು ಬೆಂಗಳೂರಿನಲ್ಲಿ ಲಾಯರಾದವರು ತಕ್ಕ ಮಟ್ಟಿಗೆ ಅನುಕೂಲವಾಗಿಯೂ ಇದ್ದಾರೆ. ತಮ್ಮ ಮನೆಯಲ್ಲಿ ಇಟ್ಕೊಂಡು ಅನ್ನ ಹಾಕಲು ಅವರು ಒಪ್ಪಿದ ಮೇಲೆಯೇ ಅಚ್ಚಣ್ಣಯ್ಯ ತಮ್ಮ ಮೊಮ್ಮಗನನ್ನು ಕಾಲೇಜಿಗೆ ಸೇರಿಸಲು ಸಮ್ಮತಿಸಿದ್ದು. ಲಿಂಗಪ್ಪಯ್ಯನವರ ಹಿರಿಯ ಮಗ ಸುಬ್ರಹ್ಮಣ್ಯನು ಅಚ್ಚುತ್ತನು ಕಾಲೇಜಿನಲ್ಲಿ ಅವನಿಗಿಂತ 1 ಕ್ಲಾಸ್ ಮುಂದೆ ಓದುತ್ತಿದ್ದಾನೆ. ಲಾಯರರ ಹಿರಿಯ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆಯಾಗಿ ಅವರು ಗಂಡನ ಮನೆಯಲ್ಲಿದ್ದಾರೆ. ಕೊನೆಯ ಮಗಳು ಜಾನಕಿಗೆ ಆಗಲೇ 10 ವರ್ಷ. ಮಿಡ್ಲ್ ಸ್ಕೂಲಿನ ಕೊನೆಯ ಕ್ಲಾಸಿಗೆ ಹೋಗುತ್ತಿರುವ ಅವಳಿಗೆ ಇನ್ನು 1 ವರ್ಷದಲ್ಲಿ ಆದರೂ ಮದುವೆ ಮಾಡಬೇಕು. ಇಲ್ಲದೆ ಅವಳು ತನ್ನ ಅಕ್ಕಂದಿನಂತೆ 12 ತುಂಬುದರೊಳಗೆ ಮೈನರಿದು ಬಿಟ್ಟರೆ ಗತಿಯೇನು? ಅವಳನ್ನು ಅಚ್ಚುತನಿಗೆ ಕೊಡಬೇಕೆಂದು ಲಾಯರು ಅವರ ಹೆಂಡತಿ ವಿಶಾಲಮ್ಮನ್ನು ತೀರ್ಮಾನಿಸಿಕೊಂಡಿದ್ದಾರೆ. ಅಚ್ಚಣ್ಣಯ್ಯನವಂತ ದೊಡ್ಡ ಜಮೀನ್ದಾರ ಒಬ್ಬನೇ ಮೊಮ್ಮಗ ಕಾಲೇಜಿನಲ್ಲಿ ಓದುತ್ತಿದ್ದಾನೆ. ಅವನಿಗಿಂತ ಹೆಚ್ಚಿನ ಗಂಡು ಎಲ್ಲಿ ಸಿಗುತ್ತದೆ? ಲಾಯರ ಮನಸ್ಸಿನ ವಿಚಾರ ಅಚ್ಚಣ್ಣಯ್ಯನಿಗೂ ಊಹೆಯಿಂದಲೇ ತಿಳಿದಿದೆ. ಅವರಿಗೆ ಈ ಸಂಬಂಧದಲ್ಲಿ ಯಾವ ಆಕ್ಷೇಪವೂ ಇಲ್ಲ. ಆದರೆ ಬೆಂಗಳೂರಿನಂತಹ ಪಟ್ಟಣವಾಸದ ಹುಡುಗಿ ಹಳ್ಳಿ ಮನೆಯ ಬಾಗಿಲನ್ನು ಸಾರಿಸಿ ರಂಗೋಲಿ ಇಕ್ಕಿಕೊಂಡಿರುತ್ತಾಳೆಯೇ ಎಂಬ ಅನುಮಾನವೂ ಇದೆ. ಆದರೆ ಅವರಾಗಿಯೇ ಕೇಳುವ ತನಕ ನಾನೇಕೆ ಅದರ ವಿಚಾರದಲ್ಲಿ ಆಲೋಚಿಸಬೇಕು ಎಂದು ಸುಮ್ಮನಾಗುತ್ತಾರೆ. ಅಚ್ಯುತ ಈ ಸಲದ ರಜೆಯಲ್ಲಿ ಒಟ್ಟು 15 ದಿನವೂ ಇರದೆ ಬೆಂಗಳೂರಿಗೆ ಬಂದುಬಿಟ್ಟ. ಅವನಿಗೆ ಮನೆಯಲ್ಲಿ ಹೊಂದಿಕೊಳ್ಳುವುದೇ ಕಷ್ಟವಾಯಿತು. ಆ ಹೊಸ ಹುಡುಗನೇ ತನ್ನ ತಂದೆ ಎಂದು ಊರಿನವರೆಲ್ಲ ಹೇಳಿ, ಅಜ್ಜ ಅಜ್ಜಿ ಹೇಳಿ ತನ್ನ ತಾಯಿಯೇ ಒಂದು ದಿನ ಅವನ ಎದುರಿಗೆ ಕಣ್ಣೀರು ಹಾಕಿಕೊಂಡರೂ ಅವನಿಗೆ ನಂಬಿಕೆ ಹುಟ್ಟಲಿಲ್ಲ. ತನಗಿಂತ ವಯಸ್ಸಿನಲ್ಲಿ ಸ್ವಲ್ಪ ಚಿಕ್ಕವನೇ ಆಗಿರುವವನು ನನ್ನ ತಂದೆಯಾಗಿರುವುದೆಂತು ಎಂಬ ಪ್ರಶ್ನೆಗೆ ಅವನಿಗೆ ವಿಶ್ವಾಸ ಹುಟ್ಟುವಂತೆ ಯಾರೂ ಉತ್ತರ ಹೇಳಲಾರರಾಗಿದ್ದರು. ಬೇಕಾದರೆ ನೀನೇ ಬೆಟ್ಟಕ್ಕೆ ಹೋಗಿ ಜೋಗಯ್ಯನ ಜೊತೆ ಮಾತಾಡಿ ಬಾ ಎಂಬ ಅಜ್ಜನ ಮಾತನ್ನು ಕೇಳಿ ಅವನ ಮನಸ್ಸಿನ ಅಪನಂಬಿಕೆ ಇನ್ನೂ ಹೆಚ್ಚಾಯಿತು. ಕೆಲಸ ಮಾಡದ ಸೋಮಾರಿಗಳೇ ಜೋಗಯ್ಯನಂತೆ ಜಡೆ ಬಿಟ್ಟು ತಿರುಗುತ್ತಾರೆ. ಅವನಿಂದ ನಾನೇನೇ ಕೇಳಿ ತಿಳ್ಕೊಳ್ಬೇಕು? ನಾನು ಕಾಲೇಜಿನಲ್ಲಿ ಓದುತ್ತಿರುವುದು ದಂಡವೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡನಾದರೂ ಹಾಗೆಂದು ಬಾಯಿಬಿಟ್ಟು ಅಜ್ಜನ ಎದುರಿಗೆ ಆಡಲಿಲ್ಲ. ವೆಂಕಮ್ಮ ಮುತ್ತೈದೆ ಎಂದು ತಾನೇ ಬಾಯಿಬಿಟ್ಟು ಹೇಳಿ ಅವಳಿಂದ ಅರಿಶಿನ ಕುಂಕುಮಗಳನ್ನು ಪೂಜೆಯನ್ನು ಸ್ವತಃ ಗ್ರಾಮದೇವತೆಯೇ ಸ್ವೀಕರಿಸಿದುದನ್ನು ಕಂಡು ಗ್ರಾಮದ ಪ್ರತಿಯೊಬ್ಬರಿಗೂ ವಿಶ್ವೇಶ್ವರನ ಬಗ್ಗೆ ನಂಬಿಕೆ ಹುಟ್ಟಿತು. ಅದನ್ನು ನಂಬದೆ ಪ್ರೇತವಿರಬಹುದು ಎಂದು ಶಂಕಿಸಿದ್ದ ಶಂಕರಾಚಾರ್ಯರಿಗೆ ಕೂಡ ಸಹ ಈಗ ಪೂರ್ತಿಯಾಗಿ ವಿಶ್ವಾಸ ಉಂಟಾಗಿದೆ. ಗ್ರಾಮ ದೇವತೆಯ ಮಾತನ್ನು ಅಚ್ಚುತನೇ ಸ್ವತಃ ಕಿವಿಗಳಿಂದ ಕೇಳಿದ್ದನಾದರೂ ಅವನಿಗೆ ಅದರ ಬಗೆಗೆ ಮೈ ಉರಿಯುವಷ್ಟು ಕೋಪ ಬಂದಿದೆ. ಅವನು ಚಿಕ್ಕ ಹುಡುಗನಾಗಿದ್ದಾಗ ವಿನಾ ಅಜ್ಜಯ್ಯ ಅವನನ್ನು ಎಂದೂ ಹೊಡೆದಿರಲಿಲ್ಲ. ಈಗ ಇಷ್ಟು ವಯಸ್ಸಾಗಿರುವಾಗ ತನ್ನನ್ನು ಅವರು ಊರಿನ ಎಲ್ಲ ಜನರ ಎದುರಿಗೂ ಕಪಾಳಕ್ಕೆ ಹೊಡೆದರು. ಆ ಪೂಜಾರಿ ಕೆಂಪ ಎಡಗಾಲಿನಲ್ಲಿ ಒದೆದ. ಆಮೇಲೆ ಆ ಬಗೆಗೆ ಅಚ್ಚುತ ಅಜ್ಜಯ್ಯನನ್ನು ಕೇಳಿದರೆ ಅವರು ಒದೆದವನು ಕೆಂಪನಲ್ಲ, ಅಮ್ಮ ಎಂದರು. ಅಮ್ಮನಾದರೂ ಹಾಗೆ ಒದೆಯಬಹುದೇ? ಅಲ್ಲದೆ ಈ ಅಮ್ಮ ಗಿಮ್ಮ ಎನ್ನುವುದರಲ್ಲಿ ಅವನಿಗೆ ನಂಬಿಕೆ ಹುಟ್ಟಲಲ್ಲದು. ರಾತ್ರಿ ಹೊತ್ತು ಅವನು ಬೇವಿನ ಮರದ ಕನ್ನವನ್ನು ದೊಡ್ಡದು ಮಾಡುವಾಗ ಪೂಜಾರಿ ಕೆಂಪ ನೋಡಿಕೊಂಡಿದ್ದಿರಬಹುದು. ಇಲ್ಲದಿದ್ದರೆ ನೇರವಾಗಿ ನಮ್ಮ ಮನೆಗೆ ಬರೋಕ್ಕೆ ಅವನಿಗೆ ಹೇಗೆ ತಿಳಿತಿತ್ತು? ಆ ಹೊಸ ಹುಡುಗನೇ ನನ್ನ ತಾಯಿಯ ಗಂಡನೆಂದು ಅಮ್ಮ ಬಂದಿದ್ದ ಪೂಜಾರಿ ಕೆಂಪ ಹೇಳಿದ್ದರಲ್ಲೂ ಹಳ್ಳಿಗರ ಮೌಢ್ಯವೇ ಇರಬಹುದು. ಊರೆಲ್ಲ ನಂಬಿದ್ದನ್ನೇ ಕೆಂಪನೂ ನಂಬಿದ್ದ. ಅಮ್ಮನ ವೇಷ ಕಟ್ಟಿದ್ದ ಅವನು ತಾನು ನಂಬಿದ್ದನ್ನು ಹೇಳಿದಾಗ ಅಮ್ಮನೇ ಅದನ್ನು ನುಡಿದಳು ಎಂದು ಊರ ಜನರೆಲ್ಲ ನಂಬಿ ತಮ್ಮ ನಂಬಿಕೆಯನ್ನೇ ಗಟ್ಟಿ ಮಾಡಿಕೊಂಡರು. ಈ ಮಾತನ್ನು ಕೇಳಿದ ಮೇಲೆ ತನ್ನ ತಾಯಿಗೆ ಅವಳ ನಡತೆಯಲ್ಲಿ ಇನ್ನೂ ನಂಬಿಕೆ ಹೆಚ್ಚಾಯಿತು. ಅದಕ್ಕೆ ಮೊದಲು ತನ್ನ ಸಂಗಡ ಮುಖ ಕೊಟ್ಟು ಮಾತನಾಡೋಕ್ಕೆ ಸ್ವಲ್ಪ ಸಂಕೋಚದಿಂದ ಇರ್ತಿದ್ದ ಅವಳು ಆಮೇಲೆ ಯಾವ ಸಂಕೋಚವೂ ಇಲ್ಲದೆ ಇರ್ತಿದ್ಲು. ಕೆಳಗೆ ನಮಗೆಲ್ಲ ಹಾಸಿಗೆ ಹಾಸಿಕೊಟ್ಟ ಮೇಲೆ ರಾತ್ರಿ ಹೊತ್ತು ಸಲೀಸಾಗಿ ಅಟ್ಟದ ಮೆಟ್ಟಲು ಹತ್ತಿ ಅವನ ಜೊತೆ ಮಲಗೋಕೆ ಹೋಗ್ತಿದ್ಲು. ಹಾಗೆ ಯೋಚಿಸಬಾರದೆಂದು ಎಷ್ಟು ಪ್ರಯತ್ನ ಮಾಡಿದರೂ ಅವನ ಮನಸ್ಸು ಮಾತ್ರ ತನ್ನ ತಾಯಿಯು ಅವಳಿಗಿಂತ ಅರ್ಧ ವಯಸ್ಸಿನ ಒಬ್ಬ ಹುಡುಗನೊಡನೆ ವ್ಯಭಿಚಾರ ಸುಖ ಅನುಭವಿಸುತ್ತಿರುವಂತೆ ಕಲ್ಪಿಸಿಕೊಳ್ಳುತ್ತಿತ್ತು. ಅವನು ತನ್ನ ಮನೆಯಲ್ಲಿಯೇ ಅಪರಿಚಿತನಾದ. ಅಜ್ಜ ಅವನನ್ನು ಗ್ರಾಮದೇವತೆಯ ಮಾತಿಗೆ ಹೊಡೆದಿದ್ದರು. ಅಜ್ಜಿ ಆಮೇಲೆ ಸಮಾಧಾನ ಮಾಡಿದ್ದಾದರೂ ತನಗೆ ಆದ ಅಪಮಾನ ಹೋಗಲಿಲ್ಲ. ತನ್ನ ತಾಯಿ ದಿನವೂ ಆ ಹೊಸವನೊಡನೆ ಮಲಗುತ್ತಾಳೆ. ಇದರ ಜೊತೆಗೆ ಊರಿನ ಜನರೆಲ್ಲರೂ ಬೆಂಗಳೂರಿನಲ್ಲಿ ಓದುವ ಇವನ ಮೇಲೆ ವ್ಯಗ್ರರಾಗಿದ್ದರು. ಅಮ್ಮನ ಮರದ ಹಾಲನ್ನು ನಿಲ್ಲಿಸಿದವನು ಇವನೇ, ಗ್ರಾಮಕ್ಕಿನ್ನೇನು ಯಾವ ಕೇಡು ಬರುತ್ತದೋ ಎಂಬ ಭಯ ಅವರಿಗೆ. ಮನೆಯಲ್ಲಿ ಎಲ್ಲರೂ ಬೇಡವೆಂದರು. ತನ್ನ ತಾಯಿ ಮತ್ತು ಅಜ್ಜಿಯರು ಕಣ್ಣೀರು ಹಾಕಿದರು. ಅವನು ಅಜ್ಜನಿಗೆ ಹೇಳಿ ಬೆಂಗಳೂರಿಗೆ ಬಂದುಬಿಟ್ಟ. ರಜಾ ಇನ್ನೂ 1.5 ತಿಂಗಳಿರುವಾಗಲೇ ಅಚ್ಚುತ ಬೆಂಗಳೂರಿಗೆ ಹಿಂತಿರುಗಿ ಬಂದದ್ದನ್ನು ನೋಡಿ ಲಿಂಗಪ್ಪಯ್ಯನವರ ಮನೆಯವರಿಗೆ ಆಶ್ಚರ್ಯವಾಯಿತು. ಇದ್ಯಾಕೆ ಎಂದು ಕೇಳಿದ್ದಕ್ಕೆ ಅವನು,
ಮುಂದಿನ ಕ್ಲಾಸಿಗೆ ಈಗಿನಿಂದಲೇ ಓದ್ಕೋಬೇಕು ಎಂದ. ಆದರೆ ಅವನ ಮುಖ ಮಂಕಾಗಿತ್ತು. ಜಾನಕಿನ ಬಿಟ್ಟು ಊರಿನಲ್ಲಿ ಒಬ್ಬನೇ ಇರೋಕೆ ಬೇಜಾರಾಗಿ ಬಂದಿದ್ದಾನೆ ಎಂದು ವಿಶಾಲಮ್ಮ ಮನಸ್ಸಿನಲ್ಲಿಯೇ ಎಂದುಕೊಂಡರು. ಅಚ್ಯುತ ಬಂದು 8 ದಿನವಾದರೂ ಏನು ಓದುತ್ತಿರಲಿಲ್ಲ. ಬೆಳಿಗ್ಗೆ ತಿಂಡಿ ತಿಂದು ಒಬ್ಬನೇ ಎಲ್ಲಿಯಾದರೂ ತಿರುಗಾಡಲು ಹೋಗುತ್ತಿದ್ದ. ಮಧ್ಯಾಹ್ನ ಊಟವಾದ ಮೇಲೆ ಮಲಗಿ ನಿದ್ರೆ ಮಾಡುತ್ತಿದ್ದ. ಎಷ್ಟೋ ದಿನ ರಾತ್ರಿ ಹೊತ್ತು ನಿದ್ರೆ ಬಾರದೆ ಸುಮ್ಮನೆ ಹೊರಳಾಡುತ್ತಿದ್ದ. ಇದನ್ನು ನೋಡಿದ ವಿಶಾಲಮ್ಮನ ಶಂಕೆ ಇನ್ನೂ ದೃಢವಾದರೂ ಅವನು ಜಾನಕಿಯನ್ನು ಮಾತನಾಡಿಸಿದ್ದನ್ನು ಅವರು ಎಂದೂ ಕಂಡಿರಲಿಲ್ಲ. ಅವನಿರುವ ಕಡೆ ಅವಳು ಹೋಗುತ್ತಿರಲಿಲ್ಲ. ಊರಿನಲ್ಲಿ ಏನಾದರೂ ಮಾತನಾಡಿದ ಹುಡುಗ ಮುನಿಸಿಕೊಂಡು ಬಂದಿರಬಹುದೇ ಎಂದು ಯೋಚಿಸಿ ಲಿಂಗಪ್ಪಯ್ಯ ಅವನನ್ನು ಕೇಳಿದರೆ ಏನೂ ಇಲ್ಲ ಎಂದು ಹೇಳಿದ. ಅವನಾದರೂ ಎಷ್ಟು ದಿನ ವಿಷಯವನ್ನು ಹೊಟ್ಟೆಯಲ್ಲೇ ಇಟ್ಟುಕೊಂಡಿರುವುದು ಸಾಧ್ಯ? ಒಂದು ದಿನ ಸುಬ್ರಹ್ಮಣ್ಯನನ್ನು ಕರೆದುಕೊಂಡು ಎಲ್ಲವನ್ನೂ ಹೇಳಿದ. ಆದರೆ ತನ್ನ ತಾಯಿ ಆ ಹುಡುಗನೊಡನೆ ಮಲಗುವುದನ್ನು ಮಾತ್ರ ಹೇಳಲಿಲ್ಲ. ಅದನ್ನು ಹೇಳುವುದು ನಾಲಿಗೆಯ ತುದಿಗೆ ಬಂದಿದ್ದರೂ ಅದು ಅದರಿಂದ ತನಗೆ ಅಪಮಾನವೆಂದು ಅರಿವಾಗಿ ನಾಲಿಗೆಯನ್ನು ಕಚ್ಚಿಕೊಂಡು ಬಿಟ್ಟ. ತಾನು ಬೇವಿನ ಮರವನ್ನು ಚಾಕುವಿನಿಂದ ಕೊಯ್ದದ್ದು, ಅಮ್ಮ ಮನೆಯ ಮುಂದೆ ಬಂದು ತನಗೆ ಅಪಮಾನ ಮಾಡಿದ್ದನ್ನು ಹೇಳಿದಾಗ ಮನಸ್ಸಿಗೆ ಸ್ವಲ್ಪ ಹಗುರವೆನಿಸಿತು. ವಿಷಯ ಸುಬ್ರಹ್ಮಣ್ಯನಿಂದ ವಿಶಾಲಮ್ಮನಿಗೂ ಲಿಂಗಪ್ಪಯ್ಯನವರಿಗೂ ತಿಳಿಯಿತು. ವಿಶಾಲಮ್ಮ ಇವುಗಳನ್ನು ನಂಬದೆ ತಕ್ಷಣದಲ್ಲಿ ತಿರಸ್ಕರಿಸುವ ವಾಕ್ಯ ಅಲ್ಲ. ದೇವರು ದಿಂಡ್ರು ಎಂದರೆ ಹಾಗೆ ಅಪನಂಬಿಕೆ ಮಾಡಬಾರದು ಎನ್ನು ಹೆಂಗಸು ವಾಕ್ಯ. ಆದರೆ ಆ ದಿನ ರಾತ್ರಿ ಲಿಂಗಪ್ಪಯ್ಯ ಅಚ್ಯುತನಿಗೆ ಹೇಳಿದರು, ಮಗು, ನಿಮ್ಮ ಅಜ್ಜಯ್ಯನಿಗೆ ಸಾಧು ಸಂತರ ಹುಚ್ಚು ಸ್ವಲ್ಪ ಜಾಸ್ತಿ. ನಾನು ನಿಮ್ಮವರಿಗೆ ಬಂದಿದ್ನಲ್ಲ, ಆಗ ನನ್ನನ್ನು ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಆ ಜೋಗಯ್ಯನ್ನು ತೋರಿಸಿದ್ರು. ಅವನನ್ನು ಹೊಗಳಿದ್ರು. ಆದರೆ ನೀನು ಹೇಳೋ ಆ ಹೊಸ ಹುಡುಗ ಇದ್ದಾನಲ್ಲ, ಅವನನ್ನು 4 ದಿನ ಅಂತ ತಮ್ಮ ಮಗ ಅಂತ ತಿಳ್ಕೊಂಡಿರ್ತಾರೆ. ಸ್ವಲ್ಪ ಹುಚ್ಚು ಇಳಿದ ಮೇಲೆ ಮನೆ ಬಿಟ್ಟು ಕಳಿಸ್ತಾರೆ. ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬ ಹುಡುಗ 4 ದಿನ ತಿನ್ಕೊಂಡು ಇರಲಿ ಬಿಡು. ಆದರೆ 4 ದಿನ ಹುಚ್ಚು ಕಳೆದ ಮೇಲೆ ಅವನನ್ನು ಕಳಿಸುವುದಿಲ್ಲವೆಂದು ಅಚ್ಯುತನಿಗೆ ಗೊತ್ತು. ಅವನು ಬರಿಯ ಮಗನೆಂದು ಇದ್ದರೆ ಅದರಿಂದ ಅವು ಯಾವನಷ್ಟು ಇರುತ್ತಿರಲಿಲ್ಲ. ಹೊಲ ತೋಟ ಗದ್ದೆಗಳನ್ನು ನೋಡಿಕೊಳ್ಳಲು ಒಬ್ಬ ಆಳು ಇದ್ದಾಗ ಹಾಗಾಗುತ್ತಿತ್ತು. ಆದರೆ ಅವನು ತನ್ನ ತಾಯಿಯ ಸಂಗಡ ಮಲಗಿಯೂ ಮಲಗುತ್ತಾನೆ. ಅಜ್ಜ ಅಜ್ಜಿಯೂ ಇದನ್ನು ಒಪ್ಪಿದ್ದಾರೆ. ಇನ್ನು ಅವನು ಮನೆಯಿಂದ ಹೋಗುವ ಸಾಧ್ಯತೆಯೇ ಇಲ್ಲ. ಆದರೆ ತನ್ನ ತಾಯಿಯೊಡನೆ ಅವನು ಮಲಗುವ ವಿಷಯವನ್ನು ಅಚ್ಯುತ ಲಿಂಗಪ್ಪಯ್ಯನವರೊಡನೆ ಸಂಗಡ ಹೇಳಲಾರ. ಅವನು ಅವರೊಡನೆ ಚರ್ಚೆ ಮಾಡದೆ ಸುಮ್ಮನಾದ. ಸಂಸ್ಥಾನದ ದಿವಾನರಾಗಿ ಈಗ 6 ವರ್ಷದಲ್ಲಿ ನಿವೃತ್ತರಾಗಿದ್ದ ವಿಶ್ವೇಶ್ವರಯ್ಯ ಒಂದು ಸಲ ಅವನ ಕಾಲೇಜಿಗೆ ಬಂದು ಭಾಷಣ ಮಾಡುತ್ತಾ ಹೇಳಿದ್ದರು, ನಮ್ಮ ದೇಶದಲ್ಲಿರುವ ಬಡತನ, ಕಾಯಿಲೆ, ಅರೆ ಆಯುಷ್ಯ, ಜಡತೆ, ಕ್ಷಾಮ ಮೊದಲಾದ ಎಲ್ಲ ರುಜಿನಿಗಳಿಗೂ ಮೊದಲ ಔಷಧವೆಂದರೆ ವಿದ್ಯಾಪ್ರಸಾರ. ಜನರಿಗೆ ಕೇವಲ ಓದು ಬರಹ ಕಲಿಸಿದರೆ ಏನು ಸಾರ್ಥಕವಾಗುವುದಿಲ್ಲ. ಬಹುದಿನದಿಂದ ಬೇರು ಬಿಟ್ಟ ಮೌಢ್ಯ ತೊಲಗಬೇಕು. ಕಾಯಿಲೆ ಬಂದರೆ ಮಾರಮ್ಮನಿಗೆ ಹರಕೆ ಕಟ್ಟುವ ಮನೋಭಾವ ತೊಲಗಿ ತಜ್ಞರಾದ ವೈದ್ಯರನ್ನು ಕರೆಯುವ ತಿಳುವಳಿಕೆ ಬೆಳೆಯಬೇಕು. ಸಿಡುಬು, ಪ್ಲೇಗು ಮೊದಲಾದ ರೋಗಗಳು ಸೋಂಕಿನಿಂದ ಬರುತ್ತವೆ, ರೋಗದ ಜೀವಾಣುಗಳಿಂದ ಬರುತ್ತವೆ, ಯಾವ ದೇವತೆಗಳಿಂದಲೂ ಬರುವುದಿಲ್ಲ ಎಂಬ ಜ್ಞಾನ ಜನತೆಯಲ್ಲಿ ಹರಡಬೇಕು. ಈ ರೀತಿಯ ವೈಜ್ಞಾನಿಕ ಮನೋಭಾವವು ಜೀವನದಲ್ಲಿ ಬೆಳೆಯುವ ತನಕ ನಮ್ಮ ದೇಶ ಮುಂದುವರಿಯುವುದಿಲ್ಲ. ಕಾಲೇಜಿನ ವಿದ್ಯಾರ್ಥಿಗಳು ಈ ವೈಜ್ಞಾನಿಕ ಭಾವನೆಯನ್ನು ರೂಢಿಸಿಕೊಂಡರೆ ಸಾಕು, ಅವರು ಪರೀಕ್ಷೆಯಲ್ಲಿ ಫೇಲಾದರೂ ಬಾಧಕವಿಲ್ಲ. ದಿವಾನರು ಕಾವೇರಿ ನದಿಗೆ ಕನ್ನಂಬಾಡಿ ಹತ್ತಿರ ಅಣೆಕಟ್ಟು ಹಾಕಲು ಯೋಚಿಸಿದಾಗ ಕಾವೇರಿ ತಾಯಿಯದರಿಂದ ಕುಪಿತಳಾಗಿ ಸಂಸ್ಥಾನವನ್ನೇ ಮುಗಿಸಿಬಿಡುತ್ತಾಳೆ ಎಂದು ಜನರು ಆಡಿಕೊಳ್ಳುತ್ತಿದ್ದುದನ್ನು ಅಚ್ಯುತನೇ ಕೇಳಿದ್ದ. ಆದರೆ ಈಗ ಅಣೆಕಟ್ಟಿನ ಕೆಲಸ ಮುಗಿದು ನಾಲೆಯ ಕೆಳಗೆ ಭತ್ತ ಬೆಳೆಯುತ್ತಿದೆ, ಸಂಸ್ಥಾನವೂ ಏನೂ ಆಗಿಲ್ಲ. ಅದಕ್ಕೆ ಬದಲಾಗಿ ಜನಗಳಿಗೆ ಅದರಿಂದ ತುಂಬ ಉಪಯೋಗವಾಗುತ್ತಿದೆ. ಅಚ್ಯುತನ ಮನಸ್ಸಿನಲ್ಲಿ ಬೆಳೆಸಿಕೊಂಡ ವಿಚಾರಗಳಿಗೂ ಅವನ ಊರಿನಲ್ಲಿ ನಡೆದಿರುವ ಸಂಗತಿಗಳಿಗೂ ಸ್ವಲ್ಪ ಹೊಂದುವುದಿಲ್ಲ. ಊರಿನ ಜನರ ನಂಬಿಕೆಯಲ್ಲಿ ಪಾಲ್ಗೊಳ್ಳುವುದು ಅವನಿಗೆ ಪ್ರಯತ್ನಪಟ್ಟರೂ ಸಾಧ್ಯವಾಗುತ್ತಿಲ್ಲ. ಬೆಂಗಳೂರಿಗೆ ಹಿಂದಿರುಗಿ 2.5 ತಿಂಗಳು ಕಳೆದು ಕಾಲೇಜು ಪುನಃ ಶುರುವಾಯಿತು. ಈ ವರ್ಷ BSc ಕ್ಲಾಸಿಗೆ ಸೇರಿದ. ಯಾಕೋ ಅಧ್ಯಯನದಲ್ಲಿ ಸರಿಯಾಗಿ ಮನಸ್ಸೇ ಕೂಡುತ್ತಿಲ್ಲ. ತನ್ನ ಊರಿನ ಸಂಗತಿಗಳೇ ಮನಸ್ಸದ ಕಾಡುತ್ತಿವೆ. ಜೋಗಿಹಳ್ಳಿಗೆ 4 ಮೈಲಿ ದೂರದಲ್ಲಿ ಕಾಮಸಂದ್ರದ ವೆಂಕಟರಾಮಯ್ಯನವರ ಅಣ್ಣ ಬೆಂಗಳೂರಿನ ಅಠಾರ ಕಚೇರಿಯಲ್ಲಿ ಇದ್ದಾರೆ. ವೆಂಕಟರಾಮಯ್ಯನವರು ಊರಿನಿಂದ ತಿಂಗಳಿಗೊಮ್ಮೆಯಾದರೂ ಬೆಣ್ಣೆ, ಅಕ್ಕಿ ಮೊದಲಾದವುಗಳನ್ನು ತರುತ್ತಾರೆ. ಅವರ ಸಂಗಡ ಅವನ ಅಜ್ಜಯ್ಯ ಅಚ್ಯುತನಿಗೆ ದುಡ್ಡು ಕೊಟ್ಟು ಕಳಿಸಿದರು. ಅಚ್ಯುತ ತಾನು ಕ್ಷೇಮವೆಂದು ಊರಿಗೆ ಕಾಗದ ಬರೆದಿದ್ದ. ಆದರೆ ಉಳಿದ ಯಾವ ವಿಷಯವನ್ನು ಅವರು ಹೇಳಿ ಕಳಿಸಿಲ್ಲ, ಇವನು ಬರೆದಿಲ್ಲ. ಅವನಿಗೆ ಹೋದ ವರ್ಷ ಕೆಮಿಸ್ಟ್ರಿಯಲ್ಲಿ ಕಲಿಸುತ್ತಿದ್ದ ಪ್ರೊಫೆಸರ್ ರಾಸ್ ಅವರೇ ಈ ವರ್ಷವೂ ಅವನ ಕ್ಲಾಸಿಗೆ ಅದೇ ವಿಷಯವನ್ನು ತೆಗೆದುಕೊಳ್ಳುತ್ತಾರೆ. ರಾಸ್ ಅವರು ಇಂಗ್ಲಿಷರು. ಮುಖದಿಂದ ರಕ್ತ ತೊಟ್ಟಿಕ್ಕುತ್ತಿದೆ ಎನ್ನುವಷ್ಟು ಕೆಂಪಗೆ ಇರುವ, ಕತ್ತೆತ್ತಿ ನೋಡುವಷ್ಟು ಉದ್ದವಾಗಿರುವ ಮೈಕಟ್ಟಿನ ಅವರೊಡನೆ ಅಚ್ಯುತನಿಗೆ ಸ್ವಲ್ಪ ಮಟ್ಟಿಗೆ ವೈಯಕ್ತಿಕ ಪರಿಚಯವೂ ಇತ್ತು. ಸುಮಾರು 50 ವರ್ಷ ವಯಸ್ಸಿನ ಅವರು ಅವನನ್ನು ಮೈ ಬಾಯ್ ಎಂದು ಕೂಗುತ್ತಿದ್ದರು. ಮೂಢನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕ ಮನಸ್ಸನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ಯಾವಾಗಲೂ ಹೇಳುತ್ತಿದ್ದರು. ತಾನು ಪೂರ್ತಿಯಾಗಿ ಯಾರಿಗೂ ಹೇಳಲಾರದೆ ತನ್ನ ಮನೆಯ ಸಂಗತಿಯನ್ನು ಅವರೊಡನೆ ಹೇಳಿದರೆ ಏನಾದರೂ ಉಪಯುಕ್ತ ಸಲಹೆ ದೊರೆತೀತೆಂದು ಒಂದು ದಿನ ಅಚ್ಯುತ ಅವರನ್ನು ಅಧ್ಯಾಪಕರ ಕೋಣೆಯಲ್ಲಿ ಭೇಟಿ ಮಾಡಿ ತಾನು ದೀರ್ಘವಾಗಿ ಯಾವುದೋ ಒಂದು ವಿಷಯವನ್ನು ಚರ್ಚಿಸಬೇಕು ಎಂದು ಕೇಳಿಕೊಂಡ. ಮುಂದಿನ ಶನಿವಾರ ತಮ್ಮ ಮನೆಗೆ ಬರುವಂತೆ ಅವರು ಅವನನ್ನು ಆಹ್ವಾನಿಸಿದರು. ರಾಸ್ ಅವರ ಬಂಗಲೆ ಇದ್ದಿದ್ದು ರೆಸಿಡೆನ್ಸಿ ರಸ್ತೆಯಲ್ಲಿ. ನಗರ್ತರ ಪೇಟೆಯಿಂದ ನಡೆದುಕೊಂಡು ಅಚ್ಯುತ ಅವರ ಮನೆಗೆ ಹೋದಾಗ ಅವರು ಕಾಫಿ ಕೊಡಬಂದರು. ಆದರೆ ಅಚ್ಯುತ ಎಂದೂ ಇತರ ಜಾತಿಯವರ ಮನೆಯಲ್ಲಿ ನೀರು ಸಹ ಕುಡಿದಿರಲಿಲ್ಲ. ಅದರಲ್ಲಿಯೂ ಆಂಗ್ಲ ಕ್ರೈಸ್ತರ ಮನೆಯಲ್ಲಿ ಕಾಫಿ ಕುಡಿಯುವುದು ಹೇಗೆ? ಅವನು ಅನುಮಾನಿಸಿದನ್ನು ಕಂಡ ಪ್ರೊಫೆಸರ್, ಏನು ಮಡಿಯೇ
ಎಂದು ಕೇಳಿದ ಮೇಲೆ ಅವನು ಹ್ಮ್ ಎಂದ. ಅವರು ಕೋಪ ಮಾಡಿಕೊಳ್ಳದೆ ಇವನಿಗೆ ಒಂದು ಸೇಬು ಹಣ್ಣನ್ನು ಒಂದು ಚಾಕನ್ನು ತಂದುಕೊಟ್ಟರು. ತಾನೇ ಹೆಚ್ಚಿಕೊಂಡು ಸೇಬಿನ ಹೋಳನ್ನು ತಿಂದ ಮೇಲೆ ನೀರು ಬೇಕೆನಿಸಿದರು ಕುಡಿಯದೆ ಹಚ್ಚುತ್ತಾ ತನ್ನ ಮನೆಯ ಎಲ್ಲ ಸಂಗತಿಯನ್ನು ಹೇಳಿದ. ತನ್ನ ತಾಯಿ ಆ ಹೊಸ ಹುಡುಗನನ್ನೇ ಮಲಗುವುದನ್ನು ಸಹ ಮುಚ್ಚಿಡಲಿಲ್ಲ. ಗ್ರಾಮ ದೇವತೆಯ ಬೇವಿನ ಮರವನ್ನು ತಾನು ಪರೀಕ್ಷಿಸಿದ ಪ್ರಕರಣವನ್ನು ಅವನು ಹೇಳಿ ಮುಗಿಸಿದ ಮೇಲೆ 5 ನಿಮಿಷ ತಮ್ಮಲ್ಲಿಯೇ ಯೋಚಿಸುತ್ತಿದ್ದು ನಂತರ ಒಮ್ಮೆ ತಮ್ಮ ಕೆಳದುಟಿಯನ್ನು ಅಲ್ಲಿನಿಂದ ಕಚ್ಚಿದ ನಂತರ ಅವರು ಹೇಳಿದರು, ಇಂಥ ಮೋಸಗಾರರು ಇಂದು ದೇಶದ ತುಂಬ ಇದ್ದಾರೆ. ನೀವು ಬನಾರಸನ್ನು ನೋಡಿಲ್ಲ ಅಂತ ಕಾಣುತ್ತೆ. ನಿಮ್ಮ ಜನಗಳ ಅತ್ಯಂತ ಪವಿತ್ರ ನಗರ ಅದೇ ತಾನೇ? ನಾನೊಂದು ಸಲ ಅಲ್ಲಿಗೆ ಕುತೂಹಲದಿಂದ ಹೋಗಿದ್ದೆ. ಅದೆಷ್ಟು ಜನ ಸಾಧುಗಳು, ವೇಷಧಾರಿಗಳು ಚಿತ್ರ ವಿಚಿತ್ರವಾಗಿ ಬೂದಿ ಬಿಡಿದುಕೊಂಡು ಗಂಟೆ ಬಾರಿಸಿಕೊಂಡು ತಿರುಗುವ ಕೆಲಸಗಳರು. ನಿಮ್ಮ ಜನರು ಅವರನ್ನೇ ನಂಬುತ್ತಾರೆ. ಅವರಿಗೆ ಕೈ ತೆರೆದು ಕಾಣಿಕೆ ಕೊಟ್ಟು ಅಡ್ಡ ಬೀಳ್ತಾರೆ. ಅಂತ ಒಬ್ಬ ಮೋಸಗಾರ ನಿಮ್ಮನೆಗೂ ನುಗ್ಗಿದಾನೆ. ಇನ್ನು ನಿಮ್ಮ ತಾಯಿಯ ವಿಷಯ, ನಿಮ್ಮ ಜಾತಿಯಲ್ಲಿ ವಿಧವೆಗೆ ಪುನರ್ವಿವಾಹವನ್ನೇಕೆ ನಿಷೇಧಿಸಿದ್ದಾರೆ? ಗಂಡ ಸತ್ತಾಗ ನಿಮ್ಮ ತಾಯಿಗೆ 17 ವರ್ಷವಾಗಿತ್ತು ಎಂದು ನೀವೇ ಹೇಳುತ್ತೀರಿ. ಇನ್ನು ಯೌವನವು ವಿಕಸಿಸಿ ಜೀವನದ ಆನಂದವನ್ನು ಸವಿಯುವ ಮೊದಲೇ ಗಂಡನನ್ನು ಕಳೆದುಕೊಂಡ ಯುವತಿ ಅಂಧ ಧರ್ಮದ ನಂಬಿಕೆಗಳಿಗೆ ಒಳಗಾಗಿ ಇಷ್ಟು ದಿನವೂ ತನ್ನ ಕಾಮನೆಗಳನ್ನು ಹತ್ತಿಕ್ಕಿದ್ದ ಆಕೆಗೆ ಈಗ ತನ್ನ ಅತ್ತೆ ಮಾವ ಮತ್ತು ಸಮಾಜದಿಂದಲೇ ಒಪ್ಪಿಗೆ ದೊರೆತ ಒಬ್ಬ ನವ ತರುಣ ದೊರೆತಿರುವಾಗ ಆಕೆ ಯಾಕೆ ಸುಮ್ಮನೆ ಬಿಟ್ಟಾಳು? ಆ ಮೋಸಗಾರನಿಂದ ನಿಮ್ಮ ತಾಯಿಯು ಮರುಳಾಗಿದ್ದಾಳೆ ಎಂಬುದನ್ನು ನಾನು ನಂಬುವುದಿಲ್ಲ. ಅವನು ಮೋಸಗಾರನಿಂದ ಆಕೆಗೆ ತಿಳಿದಿದ್ದರೂ ಅವಳೇ ಅವನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುತ್ತಿದ್ದಳು. ಸ್ವಯಂ ಇಚ್ಛೆಯಿಂದ, ಸ್ವಸಂತೋಷದಿಂದ, ಸ್ವಸಂತೋಷಕ್ಕಾಗಿ ಆಕೆಯು ತನ್ನನ್ನು ತಾನು ಮರಳು ಮಾಡಿಕೊಂಡಿದ್ದರೂ ಆಶ್ಚರ್ಯವಿಲ್ಲ. ನಾನು ಹೇಳುತ್ತೇನೆ, ತಪ್ಪು ಆಕೆಯದಲ್ಲ. ಆಕೆಯು ಮತ್ತೆ ವಿವಾಹವಾಗದಂತೆ ತಡೆದಿಟ್ಟ ನಿಮ್ಮ ಸಮಾಜದ್ದು ಮತ್ತು ಧರ್ಮದ ಕಟ್ಟುಕಟ್ಟಳೆಯದು. ಏನು ಹೇಳಬೇಕೆಂದು ತಿಳಿಯದೆ ಅಚ್ಚುತ್ತಾ ಅವರನ್ನು ನೋಡುತ್ತಿದ್ದ. ಪ್ರೊಫೆಸರು ಮುಂದುವರಿಸಿದರು, ನಿಮ್ಮ ಗ್ರಾಮದೇವತೆಯ ವಿಷಯವಾಗಿ ನಿಮ್ಮ ಅನುಮಾನ ಸರಿಯಾದ್ದು. ನೀವು ಚಾಕುವಿನಿಂದ ಕೊರೆದ ಮೇಲೆ ಆ ಮರದಿಂದ ಸಿಹಿಯಾದ ರಸ ಬರುವುದು ನಿಂತು ಹೋಯಿತು. ಎಂದರೆ ಬೇವಿನ ಮರದ ಯಾವುದೋ ಒಂದು ಕಾಂಡ ಅಥವಾ ಒಳಬೇರಿನಲ್ಲಿ ಬೇರೆ ಸಸ್ಯದ ಕಾಂಡವು ಸಸ್ಯ ರಾಸಾಯನಿಕವಾಗಿ ಸೇರಿದ್ದಿರಬಹುದು. ಅದರ ಬೇರಿನಿಂದ ತುದಿಗೆ ಹರಿಯುವ ನೀರು ಅಥವಾ ಅದರಲ್ಲಿ ಉತ್ಪತ್ತಿಯಾಗುವ ಗೋಂದಿನ ರಸವು ಆ ತೂತಿನ ಮೇಲೆ ಹೊರಗೆ ಹರಿದು ಬರುತ್ತಿದ್ದಿರಬಹುದು. ಅದರ ಕಾರಣವನ್ನು ನೀರು ಪರೀಕ್ಷಿಸುವ ಮೊದಲೇ ಗ್ರಾಮದ ಜನರ ಮೂಢನಂಬಿಕೆಗೆ ಸಿಕ್ಕಿಬಿದ್ದಿರಿ. ಇಲ್ಲದೆ ಪೂರ್ತಿಯಾಗಿ ಶೋಧಿಸಿದ್ದರೆ ನೀವು ಒಬ್ಬ ವಿಜ್ಞಾನಿ ಆಗಬಹುದಿತ್ತು. ದೇವರ ಪೂಜಾರಿಯ ಕಾಲಿನಿಂದ ಒದಿಸಿಕೊಂಡಿದ್ದಕ್ಕೆ ನೀವು ನಾಚಿಕೆ ಪಡುವ ಕಾರಣವಿಲ್ಲ. ವಿಜ್ಞಾನದ ಸತ್ಯಾನ್ವೇಷಣೆಯಲ್ಲಿ ತೊಡಗಿದಾಗ ಮೂಢಜನರಿಂದ ಕಷ್ಟ ಅನುಭವಿಸಿದ ಹೆಮ್ಮೆ ನಿಮಗಿರಬೇಕು. ಪ್ರೊಫೆಸರ ಮಾತನ್ನು ಕೇಳಿದ ಅಚ್ಯುತನಿಗೆ ನಿಜಕ್ಕೂ ಹೆಮ್ಮೆ ಎನಿಸಿತು. ಯುರೋಪಿನ ಜನರು ಯಾವ ಮೂಢನಂಬಿಕೆಯೂ ಇಲ್ಲದವರು, ಆದ್ದರಿಂದಲೇ ಅವರಿಗೆ ಇಷ್ಟು ಮುಂದುವರೆದಿದ್ದಾರೆ. ಅಷ್ಟಲ್ಲದೆ ಅವರು ಸಮುದ್ರವನ್ನು ದಾಟಿ ಬಂದು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟುತ್ತಿದ್ದಾರೆ ಎಂದು ಅವನ ಮನಸ್ಸು ಪ್ರೊಫೆಸರ್ ಇಡೀ ಜನಾಂಗದ ಬಗೆಗೆ ಮೆಚ್ಚುಗೆ ನಡೆಯುತ್ತಿತ್ತು. ಆದರೂ ಅವನು ಕೇಳಿದ, ಸರ್, ಒಂದೇ ಅನುಮಾನ. ನಮ್ಮ ಅಜ್ಜ ಮತ್ತು ನಮ್ಮೂರಿನ ಜನರು ಹೇಳುವ ಪ್ರಕಾರ ಆ ಹುಡುಗ ಒಂದು ಸಲವೂ ನಮ್ಮ ಊರಿನ ಭಾಗವನ್ನೇ ನೋಡಿರಲಿಲ್ಲವಂತೆ. ಆದರೂ ಅವನಿಗೆ ಊರಿನ ಹಳೆಯ ಜನರ ಪರಿಚಯವೂ ಇದೆ ಮತ್ತು ನನ್ನ ತಂದೆ ಬದುಕಿದ್ದಾಗ ಅವರೊಬ್ಬರು ಮತ್ತು ಇನ್ನು ಇಬ್ಬರೇ ಒಬ್ಬರಿಗೆ ಮಾತ್ರ ಗೊತ್ತಿರಬಹುದಾದ ಸಂಗತಿಗಳನ್ನು ಹೇಳಿದನಂತೆ. ಆ ಶಕ್ತಿಯು ಅವನಿಗೆ ಹೇಗೆ ಬಂತು? ಇಲ್ಲಿಯೇ ನಾವು ಎಚ್ಚರಿಕೆಯಿಂದ ಇರಬೇಕಾದ್ದು. ಸ್ವತಃ ಕಣ್ಣುಗಳಿಂದ ನೋಡದ ಯಾವ ಸಂಗತಿಯನ್ನು ವಿಜ್ಞಾನಿಯು ನಂಬಬಾರದು. ಆ ಹುಡುಗ ಹಾಗೆ ಹೇಳಿದ ಎಂದು ನಿಮ್ಮ ಅಜ್ಜ ಹೇಳುತ್ತಾರೆ. ನಿಮಗೆ ತಿಳಿದಿರಬಹುದು, ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನು ಒಪ್ಪಿಕೊಳ್ಳುವ ಮೊದಲು ಸಾಕ್ಷಿಗಾರನ ಯೋಗ್ಯತೆಯ ಪರೀಕ್ಷೆ ಮಾಡುತ್ತಾರೆ. ಆ ಹುಡುಗನ ಬಗೆಗೆ ನಿಮಗೆ ಹೇಳಿದ ನಿಮ್ಮ ಅಜ್ಜ ಮತ್ತು ಇತರ ಹಳೆಯ ಜನರ ಯೋಗ್ಯತೆ ಏನು? ಎಲ್ಲರೂ ಮೂಡರೆ ಅವರ ಸಾಕ್ಷಿಯನ್ನು ವೈಜ್ಞಾನಿಕವಾಗಿ ಸ್ವೀಕರಿಸುವುದು ಹೇಗೆ? ಅಚ್ಚುತ ಮುಂದೆ ಮಾತನಾಡಲಿಲ್ಲ. ಅವರು ಹೇಳುವುದು ಅವನಿಗೆ ನಿಜವೆಂದು ತೋರಿತು. ರಾಸ್ ಅವರೇ ಕೇಳಿದರು, ನೀವು ದೇವರಲ್ಲಿ ನಂಬುತ್ತೀರಾ? ನಂಬುತ್ತೇನೆ ಎನ್ನಬೇಕು ಇಲ್ಲ ಎನ್ನಬೇಕು ಎಂಬುದು ಅವನಿಗೆ ತಕ್ಷಣ ತಿಳಿಯಲಿಲ್ಲ. ನಂಬುತ್ತೇನೆ ಎಂದರೆ ಅದಕ್ಕೆ ಯಾವ ವೈಜ್ಞಾನಿಕ ಆಧಾರ ಉಂಟು ಎಂದು ಕೇಳಿದರೆ ಏನು ಮಾಡುವುದು? ಆದ್ದರಿಂದ ಇಲ್ಲ ಎನ್ನುವುದೇ ಸರಿ ಎಂದು ಯೋಚಿಸಿ ನಂಬುವುದಿಲ್ಲ ಎಂದ. ಯಾಕೆ ನಂಬುವುದಿಲ್ಲ? ದೇವರೆಂದರೆ ಮೂಢನಂಬಿಕೆಗಳಿಂದ ಕೂಡಿದುದು. ವೈಜ್ಞಾನಿಕ ಮನಸ್ಸಿಗೆ ದೇವರು ಎಂಬುದು ನಿಜವಲ್ಲ. ನೀವು ಹೇಳುವುದು ನಿಮ್ಮ ಜೀವನದ ಹಿನ್ನೆಲೆಗೆ ಸರಿಯಾದ ಮಾತು. ಹಿಂದೂಸ್ತಾನದ ಜನರ ದೇವರ ಕಲ್ಪನೆಯೇ ಆಗಿದೆ. ಆದರೆ ವೈಜ್ಞಾನಿಕ ಮನಸ್ಸನ್ನು ಸಹ ತೃಪ್ತಿಪಡಿಸುವ ವಿಜ್ಞಾನದ ಅಳತೆಯನ್ನು ಮೀರಿರುವ ಒಬ್ಬ ಭಗವಂತನಿದ್ದಾನೆ. ಅವನ ಬಗೆಗೆ ನೀವು ಏನು ತಿಳಿದಿಲ್ಲವೇ? ಅದು ಯಾವುದು? ನಾಳೆ ಬೆಳಿಗ್ಗೆ 7 ವರೆಗೆ ನನ್ನ ಸಂಗಡ ಬನ್ನಿ, ಆ ಬಗೆಗೆ ಹೆಚ್ಚು ತಿಳಿಯೋಣ. ಆಗಲಿ ಎಂದು ಹೇಳಿ ಅಚ್ಚುತ ಮನೆಗೆ ಬಂದ. ಆ ರಾತ್ರಿ ಅವನ ಮನಸ್ಸಿಗೆ ಒಂದು ತೆರನಾದ ಸಮಾಧಾನ ಸಿಕ್ಕಿತು. ತಾನು ಯಾವುದು ನಿಜವೆಂದು ಭಾವಿಸಿದ್ದೇನೋ ಅದನ್ನು ಪ್ರೊಫೆಸರು ವೈಜ್ಞಾನಿಕವಾಗಿ ಹೇಳಿದ್ದರು ಎಂದರೆ ನನ್ನದು ತಪ್ಪಲ್ಲ. ನಾನು ಸರಿ ಎಂಬ ತೃಪ್ತಿಯನ್ನು ಇಡೀ ರಾತ್ರಿ ನಿದ್ರೆಯಲ್ಲಿ ಅನುಭವಿಸಿದ. ಮರುದಿನ ಬೆಳಿಗ್ಗೆ 7 ವರೆಗೆ ಅವನು ಹೋದಾಗ ಪ್ರೊಫೆಸರ್ ಮತ್ತು ಅವನ ಹೆಂಡತಿ ಇಬ್ಬರು ಹೊರಗೆ ಹೊರಡಲು ಸಿದ್ಧರಾದಂತೆ ವೇಷ ಧರಿಸಿದ್ದರು. ಎಲ್ಲಿಗಾದರೂ ಹೊರಟಿದ್ದೀರಾ? ನಾನೀಗ ಬರಬಾರದಿತ್ತೆ ಎನ್ನುವ ಪ್ರಶ್ನೆಗೆ ಪ್ರೊಫೆಸರ್, ಇಲ್ಲ, ನಿಮಗಾಗಿ ಕಾಯುತ್ತಿದ್ದೆವು, ನಡೆಯಿರಿ ಹೋಗೋಣ ಎಂದರು. ಎಲ್ಲಿಗೆ ಎಂದು ಕೇಳದೆ ಅವರನ್ನು ಅನುಸರಿಸಿದ. ಹತ್ತಿರವೇ ಇದ್ದ ಒಂದು ಕುದುರೆಗಾಡಿಯನ್ನು ಕರೆದು ತಾವು ತಮ್ಮ ಹೆಂಡತಿ ಕುಳಿತ ಮೇಲೆ ಅಚ್ಯುತನನ್ನು ಕೂರಿಸಿಕೊಂಡರು. 8:00 ಸುಮಾರಿಗೆ ಅವರು ನೇರವಾಗಿ ಚರ್ಚನ್ನು ತಲುಪಿದರು. ಆ ದಿನ ಭಾನುವಾರ. ವಾರದ ವಿಶೇಷ ಸೇವೆಯು 8ಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತಿತ್ತು.
ಚರ್ಚಿಗೆ ಬಂದಿದ್ದವರಲ್ಲಿ ಬಹುಜನ ಕೆಂಪು ಜನರು, ಕೆಲವರು ಹಿಂದೂಸ್ತಾನಿ ಕ್ರೈಸ್ತರಿದ್ದರು. ಅವರ ವೇಷ ಸಹ ಐರೋಪ್ಯರಂತೆ ಇತ್ತು. ಆದರೆ ಅಚ್ಯುತ ಮಾತ್ರ ಒಂದು ಗೆರೆ ಕಲಾಪತ್ತಿನ ಪಂಚೆಯಿಟ್ಟು ಅಂಗಿಯನ್ನು ಕೋಟನ್ನು ಹಾಕಿ ತೊಟ್ಟಿದ್ದ. ತಲೆಗೆ ಕ್ರಾಪ್ ಇದ್ದರೂ ಕಪ್ಪು ಬಣ್ಣದ ಗದುಗಿನ ಟೋಪಿಯನ್ನು ಇಟ್ಟುಕೊಂಡಿದ್ದ. ಚರ್ಚಿನ ಪೂಜಾ ವಿಧಾನ ಅವನಿಗೆ ಹೊಸತಾದರೂ ಕುತೂಹಲಕಾರಿಯಾಗಿತ್ತು. ಕೊನೆಯಲ್ಲಿ ಅಲ್ಲಿಯ ಕೆಂಪು ಪಾದ್ರಿಯು ಮಾಡಿದ ಭಾಷಣ ಸರಿಯಾಗಿ ಅರ್ಥವಾಗಲಿಲ್ಲ. ಎಲ್ಲವೂ ಮುಗಿದ ಮೇಲೆ ಅವನು ಮತ್ತು ಪ್ರೊಫೆಸರ್ ಹೆಂಡತಿಯೊಡನೆ ಗಾಡಿಯನ್ನು ಏರಿ ಕೂರುವ ಹೊತ್ತಿಗೆ 9:30 ಆಗಿತ್ತು. ಗಾಡಿ ಹೊರಟು ಹೋದ ಮೇಲೆ ಪ್ರೊಫೆಸರ್ ಕೇಳಿದರು, ದೇವರ ವೈಜ್ಞಾನಿಕ ಕಲ್ಪನೆಯು ಸ್ವಲ್ಪವಾದರೂ ಮನಸ್ಸಿನಲ್ಲಿ ಹುಟ್ಟಿತೆ? ಇಲ್ಲ ಎಂದ. ನಮ್ಮೆಲ್ಲರಿಗೂ ತಂದೆಯು ದೇವರೇ, ಅವನ ಮಕ್ಕಳು ನಾವು. ಆದರೆ ನೇರವಾಗಿ ನಾವು ಅವನನ್ನು ಸಮೀಪಿಸಲಾರೆವು, ಏಕೆಂದರೆ ನಾವು ಪಾಪಿಗಳು. ನಮ್ಮೆಲ್ಲರ ಸಲುವಾಗಿ ನಮ್ಮ ಪಾಪಗಳನ್ನು ತೊಳೆಯಲೆಂದು ಒಬ್ಬ ಮಹಾತ್ಮನು ಹುಟ್ಟಿದನು, ಅವನೇ ಯೇಸು. ಅವನು ದೇವಪುತ್ರ. ಅವನನ್ನು ನಂಬಿದರೆ ನಮಗೆ ದೇವರು ಲಭ್ಯವಾಗುತ್ತಾನೆ. ಶುದ್ಧ ನೈತಿಕ ಜೀವನ ಮಾಡದಿದ್ದರೆ ದೇವರು ಕ್ಷಮಿಸುವುದಿಲ್ಲ. ಯಾರಾದರೂ ನಿನ್ನ ಕೆನ್ನೆಗೆ ಹೊಡೆದರೆ ಅವನನ್ನು ಮತ್ತೆ ಹೊಡೆಯಬೇಡ, ನಿನ್ನ ಇನ್ನೊಂದು ಕೆನ್ನೆಯನ್ನು ತೋರಿಸು. ಇದು ದೇವರ ವೈಜ್ಞಾನಿಕ ಕಲ್ಪನೆಯಲ್ಲವೇ? ಅಚ್ಯುತನಿಗೆ ತಕ್ಷಣ ಏನು ಹೇಳಬೇಕು ತಿಳಿಯಲಿಲ್ಲ. ಆದರೂ ಅವನು ಹೌದು ಎಂದ. ಪ್ರೊಫೆಸರ್ ಇನ್ನೂ ಏನೇನೋ ಹೇಳುತ್ತಿದ್ದರು. ಅಷ್ಟರಲ್ಲಿ ಮನೆ ಬಂದಿತ್ತು. ಊಟದ ಸಮಯ. ಅವರು ಹೇಳಿದರು, ನಿಮ್ಮ ಮೂಢ ಧರ್ಮವು ಮನುಷ್ಯರ ನಡುವೆ ಭೇದ ಮಾಡುತ್ತದೆ. ಈಗ ನೋಡಿ, ನೀವು ನಮ್ಮ ಮನೆಯಲ್ಲಿ ನೀರು ಸಹ ಕುಡಿಯುವುದಿಲ್ಲ. ಆದರೆ ನಾನು ಆ ಬಗೆಗೆ ಬಲವಂತ ಮಾಡುವುದಿಲ್ಲ. ಸೈರಣೆ, ಸಹನೆ ಎನ್ನುವುದು ಕ್ರೈಸ್ತನಾದ ನನ್ನ ಧರ್ಮ. ಈಗ ಹೊತ್ತಾಯಿತು, ನೀವು ಮನೆಗೆ ಹೋಗಿ. ಪ್ರತಿ ಭಾನುವಾರವೂ ಚರ್ಚೆಗೆ ಬರುತ್ತೀರಿ. ಒಂದು ವೈಜ್ಞಾನಿಕ ಧರ್ಮವನ್ನು ನಾವಿಬ್ಬರೂ ಕೂಡಿಯೇ ಹುಡುಕೋಣ. ಅಚ್ಯುತ ಮನೆಗೆ ಬಂದ. ತಾನು ಎಲ್ಲಿಗೆ ಹೋಗಿದ್ದನೆಂದು ಮನೆಗೆ ಎಲ್ಲಿ ಯಾರಿಗೂ ಹೇಳಲಿಲ್ಲ. ಆ ವಾರದಿಂದ ಪ್ರತಿ ಭಾನುವಾರವೂ ಚರ್ಚೆಗೆ ಹೋಗಲು ಶುರು ಮಾಡಿದ. ಮತ್ತು ಅಲ್ಲಿಯೂ ಪ್ರೊಫೆಸರಿಗೆ ತನ್ನ ಮುಖವನ್ನು ತೋರಿಸಿ ತಾನು ಬರುತ್ತಿರುವುದನ್ನು ಅವನಿಗೆ ತಿಳಿಯುವಂತೆ ಮಾಡುತ್ತಿದ್ದ. ಒಂದು ದಿನ ಪ್ರೊಫೆಸರ್ ಅವನನ್ನು ಚರ್ಚಿನಿಂದ ಪಾದ್ರಿಗೆ ಪರಿಚಯ ಮಾಡಿಸಿದರು. ಪಾದ್ರಿ ಅವನಿಗೆ ಉಚಿತವಾಗಿ ಒಂದು ಬೈಬಲ್ನ ಪ್ರತಿಯನ್ನು ಕೊಟ್ಟ. ತುಂಬ ಶ್ರದ್ಧೆಯಿಂದ ಅದನ್ನು ಓದಲು ಪ್ರಾರಂಭಿಸಿದರು. ಅವನಿಗೆ ಅದರ ಹಿಂದೂ ಮುಂದೆ ತಿಳಿಯದೆ ಯಾವುದೋ ಒಂದು ಕಥೆಯಂತೆ ಕಾಣಿಸಿತು. ಯೇಸುವು ಕುಮಾರಿ ಮೇರಿಯ ಹೊಟ್ಟೆಯಲ್ಲಿ ಹುಟ್ಟಿದ ಎಂಬುದನ್ನು ಓದಿದಾಗ ಅವನ ಕಣ್ಣು ಅಲ್ಲಿಯೇ ನಿಂತಿತು. ಶುದ್ಧ ಕುಮಾರಿಯ ಹೊಟ್ಟೆಯಲ್ಲಿ ಮಗು ಹುಟ್ಟುವುದು ಹೇಗೆ? ಅದನ್ನು ನಂಬಬಹುದೇ? ಮಗು ಹುಟ್ಟುವುದೆಂದರೆ ಅದು ಮಾಯಾ ಮಂತ್ರವೇ? ಮೊದಲಾಗಿ ಅವನ ಮನಸ್ಸಿನಲ್ಲಿ ನಾನಾ ಪ್ರಶ್ನೆಗಳು ಎದ್ದು ನಿಂತವು. ಒಂದು ದಿನ ಅವನು ನೇರವಾಗಿ ಪ್ರೊಫೆಸರ್ ಮನೆಗೆ ಹೋಗಿ ತನ್ನ ಸಮಸ್ಯೆಯನ್ನು ಮುಂದೆ ಇಟ್ಟಾಗ, ನಿಮ್ಮ ಪ್ರಶ್ನೆ ಜೀವಶಾಸ್ತ್ರದ ದೃಷ್ಟಿಯಿಂದ ನಿಜ, ಆದರೆ ದೇವಪುತ್ರನ ಜನನವನ್ನು ಪ್ರಾಪಂಚಿಕ ನಿಯಮಗಳಿಂದ ಪರೀಕ್ಷಿಸಬಾರದು. ನಮ್ಮ ಈ ಲೋಕದಲ್ಲಿ ಅಸಾಧ್ಯವಾದದ್ದು ಮಹಿಮಾಪೂರ್ಣವಾದ ದೇವ ಸಂಕಲ್ಪದಲ್ಲಿ ಸಾಧ್ಯವಾಗುತ್ತದೆ ಎಂದರು. ಆದರೂ ಕುಮಾರಿಯ ಹೊಟ್ಟೆಯಲ್ಲಿ ಮಗು ಹುಟ್ಟುವುದು ಎಂದರೆ ನಂಬಿಕೆ ಬರುವುದಿಲ್ಲವಲ್ಲ. ನೋಡಿ, ಅದೇ ಮುಖ್ಯ. ನಂಬಿಕೆ ಇಲ್ಲದೆ ದೇವರು ಸಿಗುವುದಿಲ್ಲ. ಬೈಬಲಿನ ಸತ್ಯವನ್ನು ನೀವು ಪರೀಕ್ಷಿಸ ಹೋಗಬೇಡಿ. ನಿಮ್ಮ ಎಲ್ಲ ನಂಬಿಕೆಯಿಂದಲೂ ಅದನ್ನು ನಂಬಿ. ಅದರ ಸತ್ಯವು ನಿಮಗೆ ಅರಿವಿಗೆ ಬರುತ್ತದೆ. ಅವರೆಷ್ಟಾದರೂ ಪ್ರೊಫೆಸರ್ ಅವರೊಡನೆ ವಾದ ಮಾಡಬಾರದೆಂದು ಯೋಚಿಸಿ ಅಚ್ಚು ತಮನೆಗೆ ಬಂದ. ದಾರಿಯಲ್ಲಿ ಅವನ ಮನಸ್ಸು ಒಂದೇ ಸವನೇ ಯೋಚಿಸುತ್ತಿತ್ತು. ನನಗಿಂತ ಚಿಕ್ಕ ವಯಸ್ಸಿನವನು ಹೇಗೆ ನನಗೆ ತಂದೆಯಾಗುವುದು ಅಸಾಧ್ಯವೋ, ಹಾಗೆಯೇ ಕುಮಾರಿಯ ಹೊಟ್ಟೆಯಲ್ಲಿ ಮಗು ಹುಟ್ಟುವುದು ಅಸಾಧ್ಯ. ಮದುವೆಯಾಗದ ಮೇರಿಯು ಯಾರಿಂದಲೂ ಗರ್ಭಿಣಿಯಾಗಬಹುದು. ಆ ಶಿಶುವನ್ನು ಕುಮಾರಿಯ ಅಥವಾ ಅವಿವಾಹಿತೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಎಂದು ಆ ಜನರನ್ನು ಸಹಜವಾಗಿ ಕರೆದಿರಬಹುದು. ನಂತರ ಆ ಮಗುವಿನ ಭಕ್ತರಾದವರು ಅದು ದೇವ ಮಹಿಮೆ ಎಂದು ಕತೆ ಕಟ್ಟಿ ಹಬ್ಬಿಸಿರಬಹುದು ಎಂದು ಅವನು ವೈಜ್ಞಾನಿಕವಾಗಿ ಹೊಂದುವಂತೆ ತನಗೆ ತಿಳಿದ ಅರ್ಥ ವಿವರಣೆಯನ್ನು ಕಲ್ಪಿಸಿಕೊಳ್ಳುತ್ತಿದ್ದ. ತನಗೆ 8ನೇ ವರ್ಷದಿಂದ ಮುಂಜಿಯಾದಾಗಿಂದ ಅಚ್ಯುತ ಬಹಳ ಶ್ರದ್ಧೆ ಭಕ್ತಿಯಿಂದ ತನ್ನ ತಂದೆಯ ವಾರ್ಷಿಕ ಶ್ರಾದ್ದವನ್ನು ಮಾಡುತ್ತಿದ್ದ. ಆದರೆ ಕಳೆದ 2 ವರ್ಷಗಳಿಂದ ಅವನಿಗೆ ಅದರಲ್ಲಿ ನಂಬಿಕೆ ಕಡಿಮೆಯಾಗಿದೆ. ಮನುಷ್ಯ ಸತ್ತ ಮೇಲೆ ಅವನ ಹೆಣವನ್ನು ಸುಟ್ಟು ಹಾಕುತ್ತಾರೆ. ಇನ್ನು ಯಾವುದಕ್ಕಾಗಿ ಈ ಮಂತ್ರ ತಂತ್ರ ಮಾಡಬೇಕು? ಇವೆಲ್ಲವೂ ಬರೀ ಮೂಢನಂಬಿಕೆಗಳೇ ಎಂಬ ಆಲೋಚನೆ ಅವನಿಗೆ ಬರುತ್ತಿದ್ದು. ಕಳೆದ ಸಲ ಮಾಘ ಬಹುಳ ಅಮಾವಾಸ್ಯೆಯ ದಿನ FA ಪರೀಕ್ಷೆಗೆ ಓದುವ ಕಾಲದಲ್ಲಿ ಬಂದಿತ್ತು. ಅವನು ಅದಕ್ಕಾಗಿ ಊರಿಗೆ ಹೋಗುವ ಹಾಗಿರಲಿಲ್ಲ. ತಾನು ಬೆಂಗಳೂರಿನಲ್ಲಿಯೇ ಒಬ್ಬ ಪುರೋಹಿತರ ಮನೆಯಲ್ಲಿ ಕರ್ಮ ಮಾಡುವುದಾಗಿ ಅಜ್ಜನಿಗೆ ಕಾಗದ ಬರೆದಿದ್ದನಾದರೂ ಈ ಸಲ ಅದನ್ನು ಮಾಡದೇ ಇರಬೇಕೆಂಬ ಆಸೆ ಅವನಲ್ಲಿ ಹೆಚ್ಚಾಗಿತ್ತು. ಒಂದು ಸಲ ಮಾಡದೇ ಇದ್ರೆ ಏನಾಗುತ್ತೆ? ಲಿಂಗಪ್ಪಯ್ಯನವರ ಮನೆಯವರಿಗೆ ಗೊತ್ತಾದರೆ ಕಷ್ಟ. ಅಜ್ಜಯ್ಯ, ಲಿಂಗಪ್ಪಯ್ಯನವರು ಯಾವಾಗಲಾದರೂ ಸಂಧಿಸಿದಾಗ ಈ ಮಾತು ಬಂದರೆ ಏನು ಹೇಳೋದು? ಈಗ ಏನಾದರೂ ಸುಳ್ಳು ಹೇಳೋಕ್ಕಾಗಲ್ವೇ ಎಂದು ಅವನು ಮೊದಲಾಗಿ ಯೋಚಿಸಿ ಅವನು ಯಾರಿಗೂ ಹೇಳದೆ ಸುಮ್ಮನಿದ್ದ. ಅಪ್ಪನ ಶ್ರಾದ್ದ ಮಾಡದೇ ಇರುವುದರ ಮೂಲಕ ತಾನು ಯಾವುದೋ ಒಂದು ಸಾಹಸಗೈದು ಕೃತಾರ್ಥನಾಗುವ ಭಾವವನ್ನು ಅವನು ಮನಸ್ಸಿನಲ್ಲಿ ಅನುಭವಿಸುತ್ತಿದ್ದ. ಆದರೆ ಶ್ರಾದ್ದವು ನಾಳೆ ಎನ್ನುವಾಗ ಮನಸ್ಸಿನಲ್ಲಿ ಇದ್ದಕ್ಕಿದ್ದಾಗಿ ಒಂದು ಹೆದರಿಕೆ ಹುಟ್ಟಿತು. ಪ್ರೇತವೆಂಬುದು ಇರುವುದು ನಿಜವಾಗಿ, ಅದಕ್ಕೆ ಸಕಾಲದಲ್ಲಿ ಅನ್ನ ಬೀಳದೆ ಹೋದರೆ ಅದು ಸಿಟ್ಟಾದರೆ ಗತಿಯೇನು? ನಮ್ಮ ಮನೆಯಲ್ಲಿ ಯಾರಾದರೂ ಸಾಯ್ಬೋದಾ? ನನಗೇ ಏನಾದರೂ ಆಗ್ಬೋದಾ? ಪರೀಕ್ಷೆಯಲ್ಲಿ ಫೇಲ್ ಆದರೆ ಹೇಗಾದರಾಗಲಿ, ಅದಕ್ಕೆ ನಾನು ಕಳ್ಕೊಳ್ಳೋ ಗಂಟೇನು ಮಹಾ? ಹೀಗೆ ಆಲೋಚನೆಗಳು ಬಂದು ತತ್ಕ್ಷಣ ವಿಶಾಲಮ್ಮನ ಹತ್ತಿರ ಹೋಗಿ ನಾಳೆ ತನ್ನ ತಂದೆಯ ಶ್ರಾದ್ದ ಇರುವುದಾಗಿಯೂ ಮಾಸ ಮತ್ತು ತಿಥಿಯ ಲೆಕ್ಕವೂ ಅದೇ ದಿನ ತಾನೇ ತನಗೆ ನೆನಪು ಬಂದುದಾಗಿ ಹೇಳಿದ. ಆಕೆ ತಕ್ಷಣ ತಮ್ಮ ಮನೆಯ ಪುರೋಹಿತರನ್ನು ಕರೆಸಿ ಪುರೋಹಿತರ ಮನೆಯಲ್ಲಿಯೇ ಕರ್ಮವು ಜರುಗುವಂತೆ ಮಾಡಿಸಿದ್ದಳು. ಅಚ್ಯುತ ಊರಿನಿಂದ ಮುನಿಸಿಕೊಂಡು ಬೆಂಗಳೂರಿಗೆ ಬಂದು ಆಗಲೇ 9 ತಿಂಗಳು ಮುಗಿದಿತ್ತು. ಅವನಿಗೆ ಶ್ರಾದ್ದ ಇತ್ಯಾದಿ ಕರ್ಮಗಳಲ್ಲಿ ಶ್ರದ್ಧೆಯು ಇನ್ನೂ ಕಡಿಮೆಯಾಗಿತ್ತು. ಅವನು ಹೆಚ್ಚೆಚ್ಚಾಗಿ ಪ್ರತಿಯೊಂದನ್ನು ತನಗೆ ತಿಳಿದಂತೆ ವೈಜ್ಞಾನಿಕವಾಗಿ ಯೋಚಿಸಲು ಮೊದಲಿಸಿದ್ದ. ಆದರೆ ಒಂದು ದಿನ ಇದ್ದಕ್ಕಿದ್ದಾಗೆ ಅವನಿಗೆ ಒಂದು ಯೋಚನೆ ಉಳಿಯಿತು. ಈ ಸಲ ತುಂಬ ಶ್ರದ್ಧೆ ಭಕ್ತಿಗಳಿಂದ ತನ್ನ ತಂದೆಯ ಶ್ರಾದ್ದ ಮಾಡಬೇಕು. ಅದು ಬರುವುದು ಮಾಘ ಬಹುಳ ಅಮಾವಾಸ್ಯೆ ಎಂದು ಗೊತ್ತಿದ್ದರೂ
ತಾನು ಈ ಸಲದ ತಂದೆಯ ತಿಥಿಯನ್ನು ಬೆಂಗಳೂರಿನಲ್ಲಿಯೇ ಮಾಡುವುದಾಗಿಯೂ ಅದು ಯಾವ ತಾರೀಕು ಬರುತ್ತದೆ ಎಂದು ಖಚಿತವಾಗಿ ತಿಳಿಸುವಂತೆಯೂ ಅಜ್ಜನಿಗೆ ಕಾಗದ ಬರೆದ ಅಜ್ಜ ಸ್ವಲ್ಪ ಕೋಪದಿಂದಲೂ ನೋವಿನಿಂದಲೂ ಉತ್ತರ ಹಾಕಿದರು ನಿನ್ನ ಅಪ್ಪ ಬದುಕಿಯೇ ಇದ್ದಾನೆ ಅನ್ನೋದು ಗೊತ್ತಿದ್ರು ನೀನು ಹೀಗೆ ಕಾಗದ ಬರೆದಿದ್ದೀಯಾ ಕಾಲೇಜಿನಲ್ಲಿ ಓದುತ್ತಿರೋ ನಿನಗೆ ಅದು ಗೊತ್ತಾಗೋದಿಲ್ವೇ ನಿನ್ನ ಕಾಗದ ಕಂಡು ನಮಗೆಲ್ಲ ತುಂಬ ಸಂಕಟವಾಯಿತು ನಿನ್ನ ಅಜ್ಜಿ ಮತ್ತು ಅಮ್ಮ ತುಂಬ ಕಣ್ಣೀರು ಹಾಕ್ಕೊಂಡ್ರು ಬೆಂಗಳೂರಿಗೆ ಹೋದ ನೀನು ಇಷ್ಟು ದಿನವಾದರೂ ಒಂದು ಸರ್ತಿಯಾದರೂ ಬಂದು ಹೋಗಬಾರದೆ ಇನ್ನು ಮೇಲೆ ನೀನು ಶ್ರಾದ್ದವನ್ನು ಮಾಡಬಾರದು ಖಂಡಿತವಾಗಿ ನೀನು ಊರಿಗೆ ಬಂದು ಹೋಗು ಮಾ ಶ್ರೀ ಲಿಂಗಪ್ಪಯ್ಯನವರಿಗೆ ನನ್ನ ವಿಜ್ಞಾಪನೆಗಳನ್ನು ಹೇಳು ನಿನ್ನ ಯೋಗಕ್ಷೇಮಕ್ಕಾಗಿ ತಪ್ಪದೆ ಆಗಾಗ್ಗೆ ಕಾಗದವನ್ನು ಬರೆಯುತ್ತಿರು ನಮಗೆಲ್ಲ ನಿನ್ನದೇ ಯೋಚನೆಯಾಗಿದೆ ಇಂತಿ ಆಶೀರ್ವಾದಗಳು ಅಜ್ಜನ ಕಾಗದ ಬಂದ ಎರಡು ದಿನ ಶ್ರಾದ್ದ ಮಾಡಬಾರದೆಂದು ಯೋಚಿಸುತ್ತಿದ್ದನಾದರೂ ನಂತರ ಅದನ್ನು ಮಾಡಬೇಕೆಂಬ ಹಠವೇ ಹೆಚ್ಚಾಯಿತು ಆದರೆ ಆ ಹಠ ಯಾರ ಮೇಲೆ ಎನ್ನುವುದು ಅವನಿಗೆ ತಿಳಿಯುತ್ತಿರಲಿಲ್ಲ ಕಳೆದ ವರ್ಷ ಹೋಗಿದ್ದ ಪುರೋಹಿತರ ಮನೆಗೆ ಈ ಸಲ ತಾನೇ ಹೋಗಿ ತುಂಬ ಚೆನ್ನಾಗಿ ಕರ್ಮವನ್ನು ನೆರವೇರಿಸಿಕೊಡಬೇಕೆಂದು ಹೇಳಿ ಧಾರಾಳವಾಗಿ 8 ಬೆಳ್ಳಿಯ ರೂಪಾಯಿಗಳನ್ನು ಖರ್ಚಿಗೆಂದು ಮೊದಲೇ ಅವರ ಕೈಗೆ ಕೊಟ್ಟು ಬಂದ ಕರ್ಮದ ಹಿಂದಿನ ದಿನ ರಾತ್ರಿ ಬಾಯಿಗೆ ನೀರು ಸಹ ಬಿಡದೆ ಉಪವಾಸ ಮಾಡಿದ್ದಲ್ಲದೆ ಕುಳಿತು ಸಂಧ್ಯಾವಂದನೆ ಮಾಡಿ 1008 ಗಾಯತ್ರಿಯನ್ನು ಪಠಿಸಿದ ಮರುದಿನ ಸಕಾಲದಲ್ಲಿ ಪುರೋಹಿತರ ಮನೆಗೆ ಹೋಗಿ ಎಲ್ಲ ಕರ್ಮಗಳನ್ನು ಸಾಂಗವಾಗಿ ಮಾಡಿ ತನ್ನ ತಂದೆಯ ಪ್ರೇತಕ್ಕೆ ಪಿಂಡ ಹಾಕಿದ ಪ್ರಸಾದ ರೂಪವಾಗಿ ತಾನು ಊಟ ಮಾಡಿದ ನಂತರ ಅವನು ಮನೆಗೆ ಬರುವ ವೇಳೆ ಲಿಂಗಪ್ಪಯ್ಯನವರು ಕೋರ್ಟಿನಿಂದ ಬಂದಿದ್ದರು ಅಚ್ಯುತ ತಂದೆಯ ಶ್ರಾದ್ದಕ್ಕೆ ಹೋಗಿರುವುದು ಅವನಿಗೆ ತಿಳಿದಿತ್ತು ಮನೆಗೆ ಬಂದ ತಕ್ಷಣ ತನ್ನ ಅಜ್ಜನ ಕಾಗದವನ್ನು ತೋರಿಸಿ ಅವರು ಅದನ್ನು ಓದಿದ ಮೇಲೆ ಹೇಳಿದ ಇದನ್ನು ಮಾಡಬೇಡ ಅಂತ ಅಜ್ಜಯ್ಯ ಬರೆದಿದ್ದಾರೆ ಅವರಂತೂ ಯಾವುದೋ ಮೋಸಗಾರನ ಬಲೆಗೆ ಬಿದ್ದಿದ್ದಾರೆ ಆದರೆ ಅವರು ಹೇಳಿದ ಹಾಗೆ ಕೇಳಿ ನಾನು ಕರ್ಮಭ್ರಷ್ಟನಾಗಲೇ ಅದಕ್ಕೆ ಹೋಗಿ ಮಾಡ್ಕೊಂಡು ಬಂದೆ ನೀನು ಮಾಡಿದ್ದು ಸರಿ ಎಂದು ಲಾಯರ್ ಹೇಳಿದಾಗ ಅಚ್ಯುತನಿಗೆ ಒಂದು ವಿಧವಾದ ಧನ್ಯತೆಯ ಭಾವ ಉಂಟಾಯಿತು ಇನ್ನು ಮುಂದಿನ ಭಾನುವಾರ 6ನೇ ಅಧ್ಯಾಯದಿಂದ ವಾಚನವನ್ನು ಮಾಡ್ತೇನೆ ಈ ಕಥಾವಾಚನವನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ